ಯಾವುದರಲ್ಲಿ ತೊಂದರೆ ಆಗಲಿಲ್ಲ ಅಂದರೆ ಇಲ್ಲಿಯ ಮ್ಯಾನೇಜ್ಮೆಂಟ್ ಒಳ್ಳೆ ಇತ್ತು ಆದರೆ ಮೇನೆ ಸರ್ಕಾರ ಒಳ್ಳೆಯವರೇ ಆದರೆ ಸಡನ್ನೇ ಅವರು ನಿರ್ಧಾರ ಮಾಡಿದ್ದಾರೆ ಏನು ಬಂದ್ ಮಾಡ್ತೀನಿ ಅಂತ ನಮಗೆಲ್ಲ ಶಾಕ್ ಆಗಿದೆ ಅದರಿಂದ ನಿಮಗೆ ಕೊಡುವಂಥ ಸವಲತ್ತು ಎಲ್ಲ ಕೊಡ್ತೆ ಅಂತ ಹೇಳಿದ್ದಾರೆ ಪಾರ್ಟಿಯವರು ಸಹ ನಮಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅದರಿಂದ ಅವ್ರು ಹೇಳಿದಾಗಿ ನಾವು ಇರ್ತೇವೆ ಪಾರ್ಟಿಯವರು ಒಳ್ಳೆ ನಮಗೆ ಯಾವುದು ಸವಲತ್ತು ನಮಗೆ ಸಿಗಬೇಕು ಅದನ್ನು ಕೊಡ್ತಾ ಇದ್ದೆ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ನಾಳೆ ನಾಡಿದ್ದು ಬರ್ಬೋದು ಹೇಳಬೇಕಂದ್ರೆ ನಾವು ಇನ್ನು ಯಾವ ಕೆಲಸಕ್ಕೆ ಹೋಗ್ಬೇಕಂದ್ರೆ ನಮಗೆ ತಲೆ ಬಿಸಿ ಆಗಿದೆ ಇನ್ನು ಹಿಂದೆ ಇವ್ರು ನಡೆಸಿದ್ರೆ ಒಳ್ಳೇದಿತ್ತು ಆದರೆ ಇನ್ನು ನೋಡಬೇಕಾಗ್ತದೆ ನಂಬ್ಕೊಂಡಿದ್ದೆ ಆದರೆ ಈಗ ಸಡನ್ನೇ ಬೇರೆ ಕೆಲಸ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತದೆ ಅಂದರೆ ಇಲ್ಲಿ 28-27 ವರ್ಷ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಇದು ಮಾಡುವಾಗ ತೊಂದರೆ ಆಗ್ತದೆ ಅವರು ಹೊಂದ್ಕೊಂಡು ಹೋಗುವಾಗ ಇಲ್ಲಿ ಹೊಂದಿದಾಗ ಆಗೋದಿಲ್ಲ ಇಲ್ಲಿ ಒಳ್ಳೆ ಜಾಲಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಇನ್ನೊಂದು ಕಡೆ ಹೋದಾಗ ನಮಗೆ ಅವರು ಏನು ಮಾಡ್ತಾರೆ ಹೇಗೆ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ತುಂಬ ಬೇಸರ ಇದೆ ಅಂದರೆ ಹೊಂದುವಾಗ ಅಳವು ಬರ್ತದೆ ಏನು ಮಾಡೋಕ್ಕಾಗೋದಿಲ್ಲ ಅದರಿಂದ ನಮಗೆ ತುಂಬ ಕಷ್ಟ ಇದೆ ನಾವು ಅಣ್ಣ ತಮ್ಮರಾಗಿ ಇದ್ದೇವೆ ಎಷ್ಟು ಜಗಳ ಆದರೆ ಗೇಟಿಂದ ಹೊರಗೆ ಹೋಗೋಕೆ ಒಳ್ಳೆ ಒಳ್ಳೇದಾಗಿರ್ತೇವೆ ಇಲ್ಲಿ ಮಾತ್ರ ನಾವು ಹೇಳೋ ಮಾತಿಗೆ ಯಾವುದೇ ಇದಿಲ್ಲ ಯಾವುದೇ ಬೇಕಾದ್ರೆ ಹೇಳ್ಕೊಂತೇವೆ ಆದರೆ ಒಟ್ಟಿಗೆ ಇರ್ತೇವೆ ಬೈದ್ಕೊಂತೇವೆ ಬಿಟ್ಟು ಬೆಳಿಗ್ಗೆ ಬಂದರೆ ನಾವು ಶುರು ಮಾಡ್ತೇವೆ ಇಲ್ಲಿ ಬೈದು ಪೆನ್ಷನ್ ಕಾನೂನು ಬಂದಿದೆ ಅದು ನಮಗೆ ಎಲ್ಲರಿಗೂ ಸಿಗ್ತಾ ಇಲ್ಲ ಎಲ್ಲರಿಗೂ ಸಿಗ್ತದೆ ಆದರೆ 50 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ರೆ ಒಂದು ಅರ್ಧಾಂಶ ಕೊಡ್ತಾರೆ 58 ವರ್ಷ ಆದ ನಂತರ ಆದರೆ ಅದು ಫುಲ್ ಬರ್ತದೆ ಈಗ 50 ವರ್ಷ ಆದವರು 99 ವರ್ಷ ಆದವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತದೆ ನಮಗೆ ಈಗ ನಮಗೆ 47 ವರ್ಷ ಆಯಿತು ಇನ್ನು 3 ವರ್ಷ ಕಾಯಬೇಕು ಪೆನ್ಷನ್ ಸಿಗ್ತದೆ ಅದು ನಮಗೆ ಈಗ ಅವ್ರು ಕೊಡೋದು ಸಂಬಳಕ್ಕಿಂತ ಅದು ಮೂರನೇ ಒಂದು ಅಂಶ ನಮಗೆ 3000 ಕೊಟ್ಟರೂ ಈಗಿನ ಬಜೆಟ್ನಲ್ಲಿ 3000 ಕೊಟ್ಟರೆ ಸಾಕಾಗೋದಿಲ್ಲ ಅವ್ರು ಕೆಲವರಿಗೆ 800 ರೂಪಾಯಿ 1000 ರೂಪಾಯಿ ಎಲ್ಲ ಕೊಟ್ಟರೆ ನಮಗೆ ಏನು ನಡೀತದೆ ನಮ್ಮ ಹೊಟ್ಟೆ ಪಾಡಿ ಸಾಕಾಗೋದಿಲ್ಲ ಆದರೆ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು ತುಂಬ ಫ್ಯಾಕ್ಟ್ರಿ ಎಲ್ಲ ಬಂದ್ ಆಗ್ತದೆ ಆದರೆ ಸರ್ಕಾರದವ್ರು ಒಂದು 3000 ಅಂದರೆ ನಮಗೆ ಮಿನಿಮಮ್ ಕೊಡಬೇಕು ಇಷ್ಟು ದುಡ್ಡಿದೆ ನಮ್ಮದು ಎಷ್ಟೋ ಜನ ಫ್ಯಾಕ್ಟ್ರಿಯಲ್ಲಿದ್ದಾರೆ ಆದರೆ ಸರ್ಕಾರ ಕೈಯಲ್ಲಿ ಹಾಕಿ ಕೊಡೋದಿಲ್ಲ ನಮ್ಮ ದುಡ್ಡಿಂದ ನಮ್ಮ ಬಡ್ಡಿ ಕೊಡೋದು ಸರಿಯಾಗಿ ಹೇಳಬೇಕಾದ್ರೆ ನಮ್ಗೆ ಬಡ್ಡಿ ಕೊಡೋದಿಲ್ಲ ನಾನು 22 ವರ್ಷದಿಂದ ಸರ್ವಿಸ್ ಮಾಡಿ ಆಗ ಪಿ ಎಫ್ ಪಿ ನೋಟಿಸ್ ಬಂದೆ 1 ಲಕ್ಷ ತನಕ ಜಾಸ್ತಿ ಇದೆ ಅಲ್ಲಿ ಅದರ ಬಡ್ಡಿ 5 ವರ್ಷ ತನಕ ಎಷ್ಟಾಗ್ತದೆ ಅದು 1000 ಕೊಟ್ಟರೆ ನಮಗೆ ಕೊಡೋದಿಲ್ಲ ಅವರು ಅದರಿಂದ ಅದರ ಬಡ್ಡಿಯೇ ನಮಗೆ ಕೊಡೋದಿಲ್ಲ ಅದಕ್ಕೆ ನಮ್ಮ ದುಡ್ಡು ಇಟ್ಕೊಂಡು ಅವ್ರು ಕೊಡೋದಲ್ಲ ಅದಕ್ಕೆ 3000ರಿಂದ 5000 ಮಾಡಿದ್ರೆ ಒಳ್ಳೇದಿತ್ತು ಅಂತ ಮಾಡಿಸಿ ಆದರೆ ಸರ್ಕಾರ ಹೆಚ್ಚಿಗೆ ಗಮನ ಕೊಡಬೇಕು ಮೋದಿ ಅವರು ಇದ್ದಾರೆ ಹೇಳ್ತಾರೆ ಅವರು ನಮ್ಮ ಬಡವ್ರ ಬಗ್ಗೆ ಯಾವುದೇ ಮಾತಾಡೋದಿಲ್ಲ ಅವಾಗ ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಈಗ ಏನು ನೋಡಬೇಕು ಸುಮ್ಮನೆ ಈ ಸಿದ್ದರಾಮಯ್ಯಲ್ಲಿ ಅದು ಅವರಿಗಿಂತ ಕಡೆಯಾಗಿ ಇನ್ನು ಹೇಳಲೇ ಬೇಡ ಈ ಮಾಲಿ ಅವೊಬ್ಬ ಕಾರ್ಮಿಕ ಮಂತ್ರಿ ಇದ್ದಾರೆ ಏನು ಮಾಡ್ತಾರೆ ಅವ್ರು ಕಾರ್ಮಿಕರು ಬಂದ ಸವಲತ್ತನ್ನು ಅವರೇ ಕೊಡ್ತಂತೆ ವಿಡಿಯೋ ಅವ್ರಿಗೆ ಕೊಡಲಿಲ್ಲ ನಮಗೆ ಇನ್ನು ಏನು ಮಾಡ್ತಾರೆ 18000 ಬಂದಿದೆ ಅಂತ ಅದು ಯಾವತ್ತು ಕೊಟ್ಟರು ನಾವಾಗ ಮನೆ ಹೋಗಿರ್ತೇವೆ ಅವ್ರದ್ದು ಬರುವಾಗ ಏನಾಗ್ತಿಲ್ಲ ವರ್ಷ ಕಾಲಜೆ ಮಾಡಿ ನಮಗೆ 3 ವರ್ಷ ಆಯ್ತು ಸಂಬಳ ಏರಿ 370 ರೂಪಾಯಿ ಆಗಿತ್ತು ಮುಂಚೆ 200 ರೂಪಾಯಿ ಆಗಿತ್ತು 3 ವರ್ಷದಿಂದ ಒಂದು ಕೆಲಸ ಮಾಡ್ತೇವೆ ಒಂದು ನೆಲೆ ಬರುವಾಗ ಸಾಲ ತೀರ್ತದೆ ಅಂತೇಳಿ ಇವ್ರು ಬಂದ್ ಮಾಡ್ತಾರೆ ಏನು ಮಾಡೋದು ಅವ್ರದ್ದು ಅವ್ರು ಹೇಳ್ತಾರೆ ಲಾಸ್ ಆಗಿ ಬಂದ್ ಮಾಡ್ರಿ ಆದರೆ ಏನಾದ್ರು ದುಃಖ ಸಂಗತಿ ಆಗ್ತಿತ್ತು ಆದರೆ ಲಾಸ್ ಆಗದೆ ಬಂದ್ ಮಾಡ್ತಾ ಅದರಿಂದ ದುಃಖ ಸಂಗತಿ ತುಂಬ ತೊಂದರೆ ಆಗಿದೆ ಕೆಲಸ ಮಾಡಿ ಎಲ್ಲಿ ಮುಟ್ಟಿದಂತೆ ಒಂದೇ 100 ಜನ ಇದ್ದಾರೆ ಎಲ್ಲಿ ಕೆಲಸ ಹೋಗ್ತಾರೆ ಎಲ್ಲಿ ಕೆಲಸ ಕೊಡ್ತಾರೆ ಒಂದೆರಡು ಜನ ಇರ್ಬೋದು ಅವ್ರು 10 ಜನ ಹೋಗಿ ಕೆಲಸ ಕಳ್ಕೊಳ್ತಾರೆ ತುಂಬ ತೊಂದರೆ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಣ್ಣು ಇದು ಜೆ ಸಿ ಪಿಯಿಂದ ಅದ ಮಾಡ್ತಾನೆ ಅದ ಮಾಡಿ ಗಾಣಗಾಕ್ತದೆ
ನಾವು ಮಾಡಿದ ಪೀಸನ್ನು ಅವರಲ್ಲಿ ಪ್ರಸಲ್ ತೆಗೆತಾರೆ ಅಲ್ಲಿಂದ ಹಂಚಿ ಮಾಡೋದು ಇದು ತುಂಬ ನೀರು ಕೊಟ್ಟರೆ ಮಾತ್ರ ಅಂಟಬಿಡುತ್ತೆ ಆರಿಗೆ ಕೊಟ್ಟರೆ ಆರೆಯನ್ನು ಮುಳುಗಿಸಿದರೆ ಮಾತ್ರ ಆರೆ ಬಿಡ್ತಾರೆ ತುಂಬ ಕಷ್ಟ ಉಂಟು ಚಕ್ತಿ ಬೇಕು ಬುದ್ಧಿ ಬೇಕು ಹಾಗೆ ಹೊಟ್ಟೆಗೂ ಬೇಕು ಮೂರು ಸಲನೂ ತಿನ್ನಬೇಕು ಅವರೆಲ್ಲ ಪ್ರಸಲ್ಲಿ ಮಾಡೋರು ಎರಡು ಸಲ ತಿಂದರೆ ಸಾಕು ಜೀರ್ಣ ಆಗುದಿಲ್ಲ ನಮಗೆ ಈಗ ಕೊಟ್ಟರೆ ಹೀಗೆ ಒಂದು ಹತ್ತು ನಿಮಿಷದಲ್ಲಿ ಇದಾಗ್ತದೆ ಕಡಿಯುವಾಗ ಹಾಗಿದೆ ಬಗ್ಗಿ ಕಡಿತೇವೆ ಎಲ್ಲ ಜೀರ್ಣ ಆಗ್ತದೆ ಎಂತ ಕೊಟ್ಟರೂ ತಿಂತೇವೆ ನಾವು ಆದರೆ ನಮಗೆ ಯಾವುದೇ ಹ್ಯಾಬಿಟ್ ಇಲ್ಲದಿರೋ ಇಲ್ಲಿ ಜೀರ್ಣ ಶಕ್ತಿ ಜಾಸ್ತಿ ಇದೆ ನಮಗೆ ಏನು ಇಷ್ಟಪಟ್ಟು ಸಾಕಾಗೋದಿಲ್ಲ ಈಗ ಮುನ್ನೂರು ರೂಪಾಯಿ ಸಂಬಳ ಕೊಟ್ಟರೆ ರೋಟ್ಲಿ ಹೋಗಿ ತಿಂದರೆ ನಮಗೆ ಸಾಕಾಗೋದಿಲ್ಲ ನಾವು ಮನೆಯಿಂದ ತಂದೆ ತಿನ್ನೋದು ಯಾಕಂದರೆ ಇಲ್ಲಿ ಕೊಡೋ ಸಂಬಳ ನಮ್ಮ ಹೆಂಡತಿ ಮಕ್ಕಳಿಗೆ ಸಾಕಾಗೋದಿಲ್ಲ ಅದರಿಂದ ಮನೆಯಿಂದಲೇ ಒಂದು ಎರಡು ಕೊಟ್ಟಿದೆ ಕಮ್ಮಿ ಇಲ್ಲ ತಿನ್ನಿ ಆದ್ದರಿಂದ ಇಲ್ಲಿ ಕೊಟ್ಟ ಸಂಬಳ ಈ ಮಣ್ಣು ಕಡಿಯೋಕ್ಕೆ ನಮಗೆ ಸಾಕಾಗೋದಿಲ್ಲ ಐದು ಗಂಟೆ ಹೇಳಿದು ಮುಖ ತೊಳೆದು ಬುತ್ತಿ ಮಾಡ್ಕೊಂಡು ಇಲ್ಲಿ ಆರು ಮುಕ್ಕಾಲಿಗೆ ಇಲ್ಲಿ ಬರ್ತೀವಿ ಆರು ಮುಕ್ಕಾಲಿಗೆ ಬಂದು ಏಳು ಇಪ್ಪತ್ತಕ್ಕೆ ಇಲ್ಲಿ ಮಿಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ ಏಳುವರೆಗೆ ಪ್ರೆಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ನಾವು ಏಳುವರೆಯಿಂದ ಈ ಮಣ್ಣು ಕಡಿತಾ ಇರ್ತೀವಿ ಆದರೆ ಬೆಳಿಗ್ಗೆ ಏಳುವರೆಗೆ ಕಡ್ದವರು ಒಂಬತ್ತುವರೆಗೆ ಚಾ ಆಗ್ಬಿಡ್ತೇವೆ ಮತ್ತು ಕಾಲು ಗಂಟೆ ಚಾದ ಟೈಮು ಮತ್ತು ಒಂಬತ್ತು ಮುಕ್ಕಾಲಿಗೆ ಮತ್ತೆ ಸ್ಟಾರ್ಟ್ ಆಗ್ತದೆ ಈ ಬಿಸಿಲಂಗೆ ಆಚೆ ಹೋಗೋಂಗಿಲ್ಲ ಇಲ್ಲೇ 12 ಗಂಟೆಗೆ ಮತ್ತೆ ಊಟಕ್ಕೆ ಬಿಡ್ತಾರೆ 12 ಗಂಟೆಯಲ್ಲಿ ಕೈ ಕಾಲೆಲ್ಲ ತೊಳಿಬೇಕು ಚುಚ್ಚುರೆ ಅದು ಎಲ್ಲ ತೊಳೆಯೋಕ್ಕಾಗೋದಿಲ್ಲ ಇಷ್ಟೇ ನಮ್ಮ ಶಾಲೆಯಲ್ಲಿ ಮಾಸ್ಟರ್ ಹೇಳ್ತಾರೆ ಎಲ್ಲ ತೊಳಿಬೇಕಂತ ನಾವು ಇಷ್ಟೇ ತೊಳ್ಕೊಬೋದು ಆದರೆ 12 ಗಂಟೆ ಊಟ ಬಿಟ್ಟವರು 4 ಮತ್ತು 2:30 ಮತ್ತು ಅದರ ನಂತರ ಬಿಸಿಲಂಗೆ ಇರ್ತೇವೆ ಮತ್ತು 2:30 ಸ್ಟಾರ್ಟಾಗಿ 4 ತನಕ ಕೆಲಸ ಮಾಡ್ತೀವಿ ಅದು ಮಿಷನರಿಗೆ ಕರೆಂಟ್ ಎಲ್ಲರೂ ತೊಂದರೆ ಆದರೆ ಅದು 5 ಗಂಟೆ ತನಕ ನಮ್ಮ ಡ್ಯೂಟಿ ಮಾಡಲೇ ಕೊಡಬೇಕು ಅವ್ರದ್ದು ಮಿನಿಮಮ್ ಟೈಮ್ ಇದೆ ನಮಗೆ ಎಷ್ಟಂದರೆ ಅವರ ಟೈಮ್ 5 ಗಂಟೆ ನಾವು ಅದು 4:30 ಗಂಟೆಯನ್ನು ಮಾಡಿಕೊಂಡು ನಾವು ಆದಷ್ಟು ಬೇಗ ಮನೆಗೆ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ ಹಾಂ 4 ಗಂಟೆ ಅದೇ ಅರ್ಧ ತೊಳ್ಕೊಂಡು ಬೇಗ ಬೇಗ ಕೆಲಸ ಆಗಬೇಕಂತ ಅದರ ನಂತರ 5 ಗಂಟೆ ಮಿಷನರಿ ಕರೆಂಟ್ ಏನಾದರೂ ಹೋದರೆ ಹಾಳಾದರೆ ಕೆಟ್ಟೋದ್ರೆ ನಾವು ಹಾಜರಿ ಮಾಡಲೇ ಕೊಡಬೇಕಾಗ್ತದೆ ಅದರಿಂದ ಅದು ಮಾಡ್ತೀವಿ ಅದು ಮಾಲೀಕರ ಲೆಕ್ಕದಲ್ಲಿ ಅದು ಮಿಷನ್ ಎಲ್ಲ ಬಂದುಬಿದ್ದರೆ ಅದು ನಾವು 5 ಗಂಟೆ ತನಕ ಇದ್ದು ಮಾಡುವಂಗಿಲ್ಲ 5 ಗಂಟೆ ಇರಲೇಬೇಕು ಕೆಲಸ ಅವರು ಸ್ಟಾರ್ಟ್ ಆದರೆ ಮಾತ್ರ ಮಾಡೋದು ಮತ್ತು 5 ಗಂಟೆ ಎದ್ದು ಹೋಗ್ತಾ ಇರೋದು ಆದರೆ ಇನ್ನೂ ಯಾವುದೇ ಕೆಲಸಕ್ಕೆ ಬರೋ ಇವರು ನಮ್ಮನ್ನು ನೋಡಬೇಕು ಯಾಕಂದರೆ ನಾವು ಒಂದು ಬಿಸಿಲಂಗೆ ಇದ್ದು ಆ ಹೊಟ್ಟೆ ಪಾಡಿಗೋಸ್ಕರ ಎಷ್ಟು ಕಷ್ಟ ಮಾಡ್ತೀವಿ ಈ ಇದು ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಯಾಕಂದರೆ ಇನ್ನೂ ಇಂಥ ಕೆಲಸ ಮಾಡುವರು ಯಾರಲ್ಲ ಈಗ ನೋಡಿ ಈ ಮಣ್ಣು ಕಾಪಿಂದ ತೆಗಿತಾ ಇದ್ದಾರೆ ಈಗ ಈ ಕಾರ್ಖಾನೆ ಎಲ್ಲ ಬಂದಾಗಲಿಕ್ಕೆ ಕಾರಣ ಒಂದು ಸರ್ಕಾರ ಆದೇಶ ಕೊಟ್ಟಿದಂತೆ ಗಣಿಗಾರಿಕೆ ಮಾಡಿದರೆ ಮಣ್ಣು ಮುಚ್ಚಿ ಕೊಡಬೇಕಂತ ಹಾಂ ಈಗ ಇವರಿಗೆ ಮಣ್ಣು ತೆಗೆದ್ರೆ ಮುಚ್ಚಿ ಕೊಡಿ ಅಂತ ಹೇಳ್ತಾರೆ ಈಗ ದೊಡ್ಡ ದೊಡ್ಡ ಅವರು ಗಣಿಗಾರಿಕೆ ಮಾಡ್ತಾರೆ ಹಾಂ ದೊಡ್ಡ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಇದ್ದು MLA MP ಆಗಿ ಇದ್ದು ಅಲ್ಲಿ ಬಳ್ಳಾರಿ ಎಲ್ಲ ಕಡೆ ಗಣಿಗಾರಿಕೆ ಮಾಡ್ತಾರೆ ಅದ್ಯಾಕೆ ಮುಚ್ಚಿ ಕೊಡೋದಿಲ್ಲ ಇಲ್ಲಿ ಹೊಯ್ಗೆ ಮಾಡ್ತಾರೆ ಮೊಳರು ದಾಂಧೆ ಮಾಡ್ತಾರೆ ನದಿಯಲ್ಲಿ ಮೊಳಡು ತೆಗಿತಾರೆ ಅದನ್ನ್ಯಾಕೆ ಮುಚ್ಚಿ ಕೊಡೋದಿಲ್ಲ ನಾವು ಎಲ್ಲ ಬಡವರೆಲ್ಲ ಕೆಲಸ ಮಾಡೋ ಒಂದು ಕಂಪನಿ ಒಂದು ಹಂಚಿನ ಫ್ಯಾಕ್ಟ್ರಿ ಅದನ್ನು ಮಣ್ಣು ತೆಗೆದ್ರೆ ಮುಚ್ಚಿ ಕೊಡುವಂಗದೆ ಎಲ್ಲ ಸರ್ಕಾರ ಆದೇಶ ಮಾಡೋದು ಇದು ಯಾವ ನ್ಯಾಯ ನ್ಯಾಯ ಇದೆ ಅದಕ್ಕೆ ಇದನ್ನು ಯಾರು ಕೇಳುವಾರಿಲ್ಲ ನೋಡಿ ದಾಂಧೆ ಮಾಡುವರು ಮರಳು ಮಾಡುವರು ಸ್ವಲ್ಪ ಜನ ದುಡಿದ ಮಾಡೋದು ಗಣಿಗಾರಿಕೆ ಮಾಡಿದವರು JCP ಇಂದ ಆಗಿದಾಕೋದು ಇದಲ್ಲ ಇಲ್ಲಿ 135 ಜನ ಕೆಲಸ ಮಾಡ್ತೀವಿ ಆದರೆ ಇದು ಸ್ವಲ್ಪ 1 ವರ್ಷಕ್ಕೆ ಬೇಕಾದಷ್ಟು ಮಣ್ಣು ತೆಗೆ ಬಂದು ಹಾಕೋದು ಇದನ್ನು ಮಾಡಿದ್ರೆ ಮಾಲೀಕರು ಮುಚ್ಚಿ ಕೊಡಬೇಕು ಅವರು ಎಲ್ಲಿ ಮುಚ್ಚುತ್ತಾನೆ ಮಾಲೀಕರಿಗೆ ಎಲ್ಲಿ ಹಾಸಲಾಗ್ತದೆ ಈ ಲಾರಿಯವರಿಗೆ ಇಷ್ಟು ಕೊಡಬೇಕು ಮತ್ತು ಆ ಆಯಕ್ಕೆ ತುಂಬಿಸಬೇಕು ಅವನಿಗೆ ಗೆದ್ದೆಗೆ ದುಡ್ಡು ಕೊಡಬೇಕು ಇದೆಲ್ಲ ನೋಡಿದ್ರೆ ಅವರಿಗೆ ಲಾಸ್ ಅಲ್ವಾ ಅದಕ್ಕಾಗಿ ಬಂದು ನಮ್ಮನ್ನೆಲ್ಲ ಬೀದಿ ಪಾಲು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಯಾಕಂದರೆ ಬೀದಿ ಪಾಲು ಮಾಡೋದಲ್ಲ ಈಗ ಮಾಡಿ ಆಗಿದೆ ಇನ್ನು 20 ತಾರೀಕು ತನಕ ಮಾತ್ರ
ಇನ್ನೆಲ್ಲಾದರೂ ಹುಡ್ಕೊಂಡು ಹೋಗಬೇಕು. ಈಗ ಬಿಸಿಲಾಗಲಿ ನೇರಳಾಗಲಿ ಎಲ್ಲಿಯಾದ್ರೇನು ಜೀವಂತ ಇರುವ ತನಕ ದುಡಿಯುದು, ಇದೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ಆದರೆ ಇನ್ನೂ ಮಕ್ಕಳು ಯಾರೇ ಆಗಲಿ, ಶಾಲೆಗೆ ಹೋಗಲಿ ಕಲೀಲಿ ಏನೇ ಆಗಲಿ ಎಲ್ಲೇ ಆಗಲಿ ಒಳ್ಳೆ ರೀತಿಯಂಗೆ ಇದ್ದು ಅದು ಯಾವುದೇ ಕೆಲಸ ಆಗಲಿ ನಿಯತ್ತಂಗೆ ರಾಜ್ಯಕ್ಕೆ ಲಂಚ ತೆಗೆದುಕೊಳ್ಳದೆ ಒಳ್ಳೆ ಕೆಲಸ ಮಾಡುವವರಿಗೆ ಅಂತ ಒಂದು ಅವಕಾಶವನ್ನು ಕೊಡಬೇಕು. ಬಡವರ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಒಂದು ಸಹಾಯ ಮಾಡುವಂತ ಯಾರು ಎಂಎಲ್ಎ ಆಗಲಿ ಎಂಪಿ ಆಗಲಿ ನಾವು ಕಲ್ತವರು ಬರ್ತಾರಲ್ಲ ಅವರು ಇನ್ನಿ ನಮ್ಮ ತಂದೆ ತಾಯಿಯರೇ ಅಷ್ಟು ಕೆಲಸ ಮಾಡಿದರೆ ಅವರಿಗೆ ಒಂದು ಮಾತಿಗೋಸ್ಕರ ಇವರು ಸ್ವಲ್ಪ ಅವರಿಗೆ ತಕ್ಕಂತ ಕೆಲಸ ಮಾಡಬೇಕು. ಒಳ್ಳೆ ಮುಗಿತೀಡೆ ಈ ಬಾವಿ ನೀರು ಅದು ಮಾಡಬೇಕು. ಇನ್ನು ಯಾವತ್ತೂ ಲಂಚಗೆ ಬಾಯಿ ಕೊಡದೆ ಬಡವರ ಥರ ನೋಡಬೇಕಂತ ಒಂದೇ ನನ್ನ ಆಸೆ. ಲಾಸ್ಟಿಗೆ ಎಲ್ಲರಿಗೂ ಹೊಡೆದಷ್ಟೇ ಎಲ್ಲ ಇನ್ನು ಇದ್ದವರು ಹಾಗೆ ಮಾಡಿ ನೋಡಿ ಮತ್ತು ಈ ಕಷ್ಟ ಮಾಡಿದ್ದೆ ನಮಗೆ ಗೊತ್ತು. ಆದರೆ ಇಷ್ಟು ಇಷ್ಟು 27 ತನಕ ವರ್ಷ ನಾನು ಈ ಕಾರ್ಖಾನೆಯಲ್ಲಿ ದುಡಿದಿದೆ. ಆದರೆ ಇವರೊಟ್ಟಿಗೆಲ್ಲ ಸಮಸ್ಯೆ ಆಡ್ಕೊಂಡು ಯಾವುದೇ ನೋವಿದ್ದರೂ ಕೆಲಸಕ್ಕೆ ಬಂದಾಗ ಯಾವ ಏನಿರೋದಿಲ್ಲ. ಇಲ್ಲಿ ಮನೆಗೆ ಹೋದರೆ ಮಾತ್ರ ಟೆನ್ಷನ್ ಶುರು ಆಗ್ತದೆ, ಅಯ್ಯೋ ಅಲ್ಲಿಲ್ಲ ಇಲ್ಲಿಲ್ಲ ಏನು ಸ್ವಲ್ಪ ಸಂಬಳ ಕೊಟ್ಟಿದ್ದಾರೆ ಮಕ್ಕಳೆಲ್ಲ ನನಗೆ ಶಾಲೆ ಕೊಡಿ ಅಷ್ಟು ಕೂಡಿ ಪಿ ಸಿ ಕೊಡಿ ಬಸ್ಸಿಗೆ ಹೋಗಬೇಕು ಅವಾಗ ಟೆನ್ಷನ್ ಆಗ್ತದೆ. ಇಲ್ಲಿ ಬಂದಾಗ ಇವರೊಟ್ಟಿಗೆ ಸಮಸ್ಯೆ ಆಡಿ ಹೋಗ್ತದೆ. ಆದರೆ ಮನೆ ಹೋಗೋದಾಗೆ ಮತ್ತೆ ಊಟಕ್ಕಿಲ್ಲ, ಅದು ಸ್ವಲ್ಪ ಸಂಬಳ ಇರೋದು ಅಷ್ಟೇ. ಅದು ನಮ್ಗೆ ಕೊಡೋ ಸಂಬಳದಲ್ಲೇ ಎಲ್ಲ ಸರ್ಕಾರ ಪಿ ಎಫ್ ಪಿ ಎಲ್ಲ ಕಟ್ ಮಾಡಿ ಅರ್ಧರ್ಧ ಸಂಬಳವನ್ನು ಕೊಡ್ತದೆ. ಅದೆಲ್ಲ ಟೆನ್ಷನ್ ಇದೆ. ಆದರೆ ಏನು ಮಾಡೋದು, ಇಲ್ಲಿ ಕೆಲಸ ಆಗಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ. ಅದೇ ಇಂದಿನ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು. ನೀವು ಇದನ್ನು ಮಕ್ಕಳಿಗೆ ಜಾಸ್ತಿಯಾಗಿ ಹೇಳಿ. ನಮ್ಮದೊಂದು ಲಾಸ್ಟ್ ಈ ಫ್ಯಾಕ್ಟ್ರಿ ಮುಚ್ಚುವಾಗ ಹೇಳುವಂಥ ಮಾತು, ಎಲ್ಲರೂ ಇನ್ನು ಬರುವ ಮಕ್ಕಳು ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಇನ್ನು ಬಡವರಿಗೆಲ್ಲ ಹೆಚ್ಚಿಗೆ ಸಹಾಯ ಮಾಡಬೇಕಂತ ನನ್ನ ನಮಸ್ಕಾರ ಹೇಳ್ತಿದ್ದೀನಿ.
ಬರೋದಿಲ್ಲ ಅಲ್ಲ ಕೆಲಸ ಎಲ್ಲ ನಮಗೆ ಇಲ್ಲಿ ಅಲ್ಲಿ ಕಂಪನಿ ಇಲ್ಲ ನೋಡಿ ಇಲ್ಲಿ ನಮ್ಮ ಒಪ್ಪೆ ಇದ್ರಲ್ಲಿ ಮಾತ್ರಾಡಿ ಅಂತ ಅಲ್ಲಿ ಒಂದು ಉಂಟು ಅದನ್ನ ಮೀನ್ ಇಲ್ಲ ಬೀಡಿ ಕಟ್ಟಿದ್ರೆ ಎಷ್ಟು ಬರ್ತದಮ್ಮ ಅದರಲ್ಲೆಲ್ಲ ಒಂದು ವಾರಕ್ಕೆ ಒಂದು 200-300 ರೂಪಾಯಿ ಮಾಡ್ಬೋದು ಅಷ್ಟೇ ಅದೆಲ್ಲ ನಮಗೆ ಮಕ್ಕಳ ಸಂಸಾರ ಎಲ್ಲ ಮಾಡಿ ಸಾಕಾಗ್ತದೆ ವಾರಕ್ಕೆ 200-300 ರೂಪಾಯಿ ಹಿಡ್ಕೊಂಡು ಬಾಡಿಗೆ ಕಟ್ಟುದ ಊಟ ಮಾಡುದ ಗಂಡರನ್ನು ಹುಷಾರಲ್ಲಿದ್ದವರನ್ನು ನೋಡ್ಕೊಳ್ಳುದ ಅವ್ರಿಗೆ ನೋಡಿ ಆರು ತಿಂಗಳು ಮೊನ್ನೆ 8-10 ದಿವಸ ಮಣಿಪಾಲ ಆಸ್ಪತ್ರೆಯಲ್ಲಿ ಇದ್ರು ಅವರು ಆಸ್ಪತ್ರೆ ಇದೊಂದು ESI ಇರ್ಲಿಕ್ಕೆ ಹೋಗಿ ನಮ್ಗೆ 30-60 ರೂಪಾಯಿ ಆದರೂ ಹೌದು ಇಲ್ಲದ ನಾವೆಲ್ಲ ಕಟ್ಟಬೇಕಂತ ನಮ್ಮ ದನಿ ಬಾರಿ ಒಳ್ಳೆ ದನಿ ನಮ್ಗೆ ಹಾಗಾಗಿ ನಮ್ಗೆ ಇಷ್ಟತಂಗ ಕೆಲಸ ಮಾಡಿದ್ರಲ್ಲಿ ನಮ್ಗೆ ಯಾವ್ದು ಒಂದು ದುಡ್ಡಿನಲ್ಲಾಗ್ಲಿ ಸಂಬಳದಲ್ಲಾಗ್ಲಿ ಏನು ಸಹ ಒಂದು ಚೂರು ಜಂಚಿತ್ತು ನಮ್ಗೊಂಚೂರು ತೊಂದರೆ ಎಂಥದ್ದು ಒಂದು ಹೆಚ್ಚು ಕಮ್ಮಿ ಆದದ್ದೇ ಇಲ್ಲ ಇವತ್ತಿಗೆ 1 ರೂಪಾಯಿ ಸಹ ನಮಗೆ ಹೆಚ್ಚು ಕಮ್ಮಿ ಆದದ್ದಿಲ್ಲ ಅಷ್ಟು ಒಂದು ಒಳ್ಳೆ ದನಿ ಅವ್ರು ನಮಗೆ ಇಲ್ಲಿ ಕೆಲಸ ಮಾಡುವ ಆಫೀಸರ್ ಸಹ ನಮಗೆ ತುಂಬ ಒಳ್ಳೆ ಆಫೀಸರ್ ನಮ್ಮ ಆಫೀಸರ್ ಎಲ್ಲ ಇಲ್ಲಿ ಕೆಲಸ ಮಾಡಿಸುವಂಥ ಮೇಸ್ತ್ರಿಯವರು ನಮಗೆ ಇಲ್ಲಿ ಅವರು ಸಹ ತುಂಬ ನಮ್ಮ ಅವರು ಕಷ್ಟವನ್ನು ಇನ್ನೊಬ್ಬರದ್ದು ಅರ್ಥ ಮಾಡ್ಕೊಂಡು ಕೆಲಸ ಕೊಡ್ತಾ ಇದ್ರು ಎಲ್ಲವರಿಗೂ ಸಹ ಎಲ್ಲವರಿಗೂ ಕೊಡ್ತಾ ಇದ್ರು ಕೆಲಸ ಆಮೇಲೆ ನಮ್ಮದು ಅಷ್ಟೇ ನಮ್ಮ ಕೆಲಸ ಮಾಡುವಾಗಲೂ ಸಹ ನಮಗೆ ಒಂದು ಹಾಗೆ ಕಳ್ಳತನ ಮಾಡಬೇಕು ಅಂಥದ್ದೆಲ್ಲ ಭಾವನೆ ನಮಗೆ ಬರೋದೇ ಇಲ್ಲ ಅವರು ಸಹ ನಮ್ಮ ಪರವಾಗಿ ಇರುವಾಗ ನಮಗೂ ಸಹ ಒಂಥರ ಆ ಥರದ ಭಾವನೆ ಬರ್ತಿರಲಿಲ್ಲ ನಮ್ಮ ಕೆಲಸ ಮಾಡುವಾಗ ಒಳ್ಳೆ ಕೆಲಸ ಆಗ್ತಿತ್ತು ಇನ್ನು ನಾವು ಕಾರ್ಖಾನೆ ಮುಚ್ಚಿದ ಮೇಲೆ ಮಾತ್ರ ಭಾರಿ ಕಷ್ಟ ಉಂಟು ನಮಗೆ ಇನ್ನು ನಾವು ಜೀವನ ಮಾಡೋದೇ ಭಾರಿ ತೊಂದರೆ ಪರಿಸ್ಥಿತಿ ಎಲ್ಲ ಭಾರಿ ಕಷ್ಟ ಉಂಟು ನಮಗೆ ಇಂಥ ಕಾರ್ಖಾನೆ ನಮ್ಗೆ ಇನ್ನು ಎಲ್ಲಿ ಹುಡುಕ್ತಾ ಹೋದರೂ ಸಹ ಸಿಗುವುದಿಲ್ಲ ನಮ್ಗೆ ಎಲ್ಲಿಯೂ ಇಲ್ಲಿ ಎಲ್ಲಿಯೂ ನಮ್ಗೆ ಇಷ್ಟು ಸಂಬಳದ್ದು ಇಷ್ಟು PF ESI ಸರ್ವಿಸು ಬೋನಸ್ಸು ರಜೆ ಸಂಬಳ ಎಲ್ಲ ಕೊಡ್ತಿದ್ರು ನಮ್ಗೆ ಹೆಂಗಸರು ಮಕ್ಕಳು ಅಂತೇಳಿ ಒಂದು ಬೇರೆ ಬೇರೆ ಸಂಬಳವೇ ಇಲ್ಲ ಎಲ್ಲರಿಗೂ ಒಂದೇ ಲೆಕ್ಕ ಸಂಬಳ ಕೊಟ್ಟು ನಮ್ಮನ್ನೆಲ್ಲ ಒಂದೇ ಲೆಕ್ಕ ನೋಡ್ಕೊಂಡು ಹೋಗಿದ್ದಾರೆ ನಮ್ಮನ್ನ ಆ ರೀತಿ ಆದ್ರೆ ಇನ್ನು ಇಲ್ಲ ನಮ್ಗೆ ಮಾತ್ರ ಅವರಿಗೂ ಅವರಿಗೂ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಅಲ್ಲಿ ಮುಚ್ಚತಾ ಇದ್ದಾರೆ ಅವ್ರ ಕಾರ್ಖಾನೆ ಅಷ್ಟು ಬಿಟ್ಟರೆ ಬೇರೆ ನಮ್ಗೆ ಇಷ್ಟು ಟೈಮ್ ಬಡವರಿಗೋಸ್ಕರ ಒಂದು ಅನ್ನ ಹಾಕಬೇಕನ್ನೋ ಒಂದು ದೃಷ್ಟಿಯಿಂದ ನಮ್ಮನ್ನೆಲ್ಲ ಒಂದು ಒಳ್ಳೆದ್ರಲ್ಲಿ ನೋಡ್ಕೊಂಡು ಇದು ಮಾಡ್ತಿದ್ರು ನಾನು ಸೇರಿ ಒಂದು 3-4 ವರ್ಷ ಆದದ್ದಾದ್ರೂ ಸಹ ನನಗೆ ಇಲ್ಲಿ ಅನುಭವ ತುಂಬ ಉಂಟು ನಾನು ಇಲ್ಲಿ ತುಂಬ ಅನುಭವಿಸಿ ನೋಡಿದ್ದೇನೆ ಹಬ್ಬಕ್ಕೆ ಅಡ್ವಾನ್ಸು ನಮಗೆ ಕಷ್ಟಕ್ಕೆ ಮತ್ತೆ ಆಗಸ್ಟಲ್ಲಿ 20 ದಿವಸ ರಜೆ ಕೊಡ್ತಾರೆ ಆ ರಜೆ ಕೊಡುವಾಗ ನಮಗೆ ಬೋನಸ್ ಒಳ್ಳೆ ಬೋನಸ್ ಕೊಡ್ತಾ ಇದ್ರು ಯಾರು ಆಫೀಸ್ ಒಳ್ಳೆ ಆಫೀಸಲ್ಲಿ ಬ್ಯಾಂಕಿನಲ್ಲಿ ಅವರಿಗೆ ಕೊಟ್ಟಷ್ಟೇ ನಮಗೆ ಬೋನಸ್ ಎಲ್ಲ ಕೊಡ್ತಿದ್ರು ಹಾಗೆ ಕೊಟ್ಟು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರು ಇನ್ನು ಮಾತ್ರ ನಮ್ಮ ಕಾರ್ಖಾನೆ ಬಂದಾದ್ರೆ ಮಾತ್ರ ನಮಗೆ ಭಾರಿ ಕಷ್ಟ ಉಂಟು ನಮ್ಮ ಹೆಂಗಸರ ಮಕ್ಕಳಿಗೆ ಗಂಡಸರಿಗಾದ್ರೂ ಎಲ್ಲಾದರೂ ಏನಾದರೂ ದುಡಿಬೋದು ಹೆಂಗಸರ ಮಕ್ಕಳಿಗೆ ಮಾತ್ರ ಭಾರಿ ಕಷ್ಟ ಉಂಟು ನಮಗೆ ಇಲ್ಲಿ ಬಾಡಿಗೆ ಮನೆಯಲ್ಲಿರೋದು ಮೇಡಮ್ ನಾವು ಮತ್ತೆ ಗಂಡನಿಗೆ ಹುಷಾರಿಲ್ಲ ಮರದಿಂದ ಬಿದ್ದು ಬೆನ್ನು ಪೆಟ್ಟು ಅವರಿಗೆ ಜಾಸ್ತಿ ದುಡಿಲಿಕ್ಕೆ ಆಗೋದಿಲ್ಲ ನಾನೊಬ್ಬಳೇ ದುಡ್ದು ಮನೆ ಸಂಸಾರ ತೋರಿಸ್ತಿದ್ದೆ ಮತ್ತೆ ಮಕ್ಕಳು ಸಣ್ಣವರು ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇನ್ನು ಜೀವನ ಮಾಡೋದು ಇಂಥ ಕೆಲಸ ನಮಗೆ ಸಿಗೋದಿಲ್ಲ ಈಗ ನಮಗೆ ಒಂದು ವಾರ ವಾರ ಸಂಬಳ ತಗೊಂಡೋಗಿ ಒಂದು ಊಟ ಮಾಡಲಿಕ್ಕೊಂದು ನಮಗೆ ಯಾವ ತೊಂದರೆ ಇಲ್ಲದೆ ನಾವು ಯಾವ ಮಂಡೆ ಬಿಸಿ ಇಲ್ಲದೆ ಮಾಡ್ತಿದ್ವಿ ಇನ್ನು ಮಾತ್ರ ಭಾರಿ ಕಷ್ಟ ಉಂಟು ನಮ್ಗೆ ಇನ್ನು ಮಾತ್ರ ಎಲ್ಲದರಲ್ಲೂ ತೊಂದರೆ ಏನು ಮತ್ತೆ ನಾವು ಎಲ್ಲರೂ ಒಂದು ಅಂಗ ತಂಗಿ ಹಾಗೆ ಎಲ್ಲರೂ ಸಹ ಒಂದು ಹೊತ್ತು ಜಗಳ ಮಾಡ್ಕೊಂಡ್ರು ಒಂದು ಹೊತ್ತು ಗಲಾಟೆ ಮಾಡ್ಕೊಂಡ್ರು ಮತ್ತೆ ನಮ್ಮ ಮನಸ್ಸಲ್ಲಿ ಏನೂ ಇರುವುದಿಲ್ಲ ಬೇಕಾದ್ರೆ ನಾವು ಒಂದು ಅವಾಗಲೇ ನಾವು ಸಮಾಧಾನ ಆಗ್ತಿತ್ತು ಅವಾಗಲೇ ಒಂದು ಒಂದು ಸಂಸಾರದಾಗೆ ನಾವು ಮನೆಯಲ್ಲಿ ನಮ್ಮ ಸಂಸಾರದೊಟ್ಟಿ ಜೀವನ ತೆಗೆಯುವ ಟೈಮ್ಕಿಂತ ಜಾಸ್ತಿ ಇಲ್ಲಿ ನಾವು ಈ ಸಂಸಾರದೊಟ್ಟಿ ಜನ ಟೈಮ್ ತೆಗಿತಿತ್ತು ಒಳ್ಳೆ ಟೈಮ್ ಅಲ್ಲಿ ಪಾಸ್ ಆಗ್ತಿತ್ತು ಒಳ್ಳೆ ಟೈಮ್ ಆಗ್ತಿತ್ತು ನಮಗೆ ಅದೇ ಇಲ್ಲಿ ಒಂದು ಅದೇ 60 ರೂಪಾಯಿ ಸಂಬಳ ಇತ್ತು ನಾನು ಬರುವಾಗ ಆ ಟೈಮ್ನಲ್ಲಿ ನಾನು ಇಲ್ಲಿ ಬಂದಿದ್ದೇನೆ
ಇಲ್ಲಿವರೆಗೆ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಆಗಲಿ ಓದಿಸಲಿಕ್ಕೆ ಎಲ್ಲ ತುಂಬ ಇದಾಗ್ತಿತ್ತು ನನಗೆ. ಅದೇ ಈ ಕೆಲಸ ಬಿಟ್ಟಮೇಲೆ ತುಂಬ ಬೇಜಾರಾಗ್ತುಂಟು. ಇದೇ ಕೆಲಸ ಇದ್ದಿದ್ರೆ ಇನ್ನು ಮಕ್ಕಳದು ಓದಿ ಸಹ ಮುಗಿಲಿಲ್ಲ, ಇನ್ನು ಇಬ್ಬರು ಓದ್ತಾ ಇದ್ದಾರೆ. ಅವನು ಒಬ್ಬಳು ನರ್ಸಿಂಗ್ ಮಾಡ್ತಿದ್ದಾಳೆ, ಈಗ ಒಂದೂವರೆ ವರ್ಷ ಆಯ್ತಷ್ಟೇ. ಮತ್ತೆ ಮಗ ಇನ್ನೂ ಜಾಬ್ ಆಗಲಿಲ್ಲ, ಓದ್ತಾ ಇದ್ದಾನೆ ಇನ್ನೊಂದು ಮಗ. ಹಾಗಾಗಿ ಈಗ ದೊಡ್ಡ ಕೆಲಸಕ್ಕೆ ಸೇರಿದಿಂದ ಇವತ್ತಿನವರೆಗೆ ಏನು ಕಷ್ಟ ಇರಲಿಲ್ಲ, ಹೇಗೂ ಆಗ್ತಿತ್ತು. ಈಗ ಅದಕ್ಕೆ ಬಂದಾಯ್ತಲ್ಲ, ಎಂತ ಮಾಡೋದಂತೆ ಅದೇ ತಲೆ ಬಿಸಿ. ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ಏನು ತೊಂದರೆ ಇರಲಿಲ್ಲ. ಇನ್ನು ಬೇರೆ ಬೇರೆ ಇನ್ನು ಎಲ್ಲ ಒಂದೊಂದ್ ಕಡೆ ಹೋಗಿ ಶಿಫ್ಟ್ ಆಗುದಲ್ವಾ. ಈ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಯಾರೇ ಆಗಿರ್ಲಿ. ಎಲ್ಲ ಈ ಕಾರ್ಖಾನೆಯಲ್ಲಿ ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಎಲ್ಲರೂ ಒಟ್ಟಲ್ಲಿ ಎಲ್ರಿಗೂ ಹೇಳೋದಂದ್ರೆ ಅದೇ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಾಗ ಇನ್ನು ಒಂದೇ ಕಡೆ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಎಲ್ಲರ ಮನಸ್ಸಲ್ಲೂ ಬೇಜಾರಾಗಿದೆ, ಅವರಿಗೂ ಸಹ ಆಗಿದೆ ಜೆಂಟ್ಸ್ ಅಲ್ಲಿ, ಮತ್ತೆ ನಮ್ಮ ಲೇಡೀಸ್ ಅಲ್ಲಿ ಕೂಡ ಹಾಗೆ ಆಗಿದೆ. ನಾವು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಇವಾಗ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮನಸ್ಸಿಗೆ ನೋವಾಗ್ತದೆ. ಸಡನ್ ಆಗಿ ಒಮ್ಮೆ ಕಾರ್ಖಾನೆ ಬಂದಾಯ್ತು ಅಂತ ಹೇಳಿದ ಕೂಡಲೇ ನಮ್ಗೆ ಗೊತ್ತಿರ್ಲಿಲ್ಲ, ಒಂದ್ ಸಡನ್ ಆಗಿ ಹೇಳಿದ್ದಲ್ಲ ಅವರು. ಹೇಳಿದಾಗ ನಮ್ಗೆ ಮಾತ್ರ ಒಂದಲ್ಲ ಒಂದು ಏಳೆಂಟು ದಿವಸ ರಾತ್ರಿ ನಿದ್ದೆಯಲ್ಲಿ ಸಹ ಪ್ರಪಕ್ಕ ಎಚ್ಚರ ಆಗುದು ಒಂಥರ ನಮ್ಮನೆ ಭಯ ಬೀಳ್ತಿತ್ತು. ನಾವು ತುಂಬಾ ಭಯ ಇತ್ತು ನಮ್ಗೆ, ಒಂಥರ ಏನ್ ಮಾಡುದಿನ್ನು ಅಂತ ತರ ಭಯ ಇತ್ತು. ಮತ್ತೆ ಮತ್ತೆ ಎಂತದವನ್ನ ಮತ್ತೆ ಏನ್ ಮಾಡುದು, ಬಂದ ಪರಿಸ್ಥಿತಿ ಹೊಂದ್ಕೊಳ್ಬೇಕಲ್ಲ. ಬೇರೆ ಬೇರೆ ಕಡೆ ಮೀಟಿಂಗ್ ಎಲ್ಲ ಹೋದಾಗ ಲೀಡರ್ನವರೆಲ್ಲ ನಮಗೆ ಸಮಾಧಾನವಾಗಿ ಬಂದ ಮೇಲೆ ವಿಷಯ ಎಲ್ಲ ನಮಗೆ ತಿಳಿಸ್ತಿದ್ರು, ಹೀಗಿದೆ ಹೀಗಿಲ್ಲ, ಇದ್ರಗೋಸ್ಕರ ನಾವು ಮೀಟಿಂಗ್ ಮಾಡ್ತೇವೆ, ಇಷ್ಟು ಗಂಟೆಗೆ ಮೀಟಿಂಗ್ ಉಂಟು, ಇಷ್ಟು ಗಂಟೆಗೆ ಸಭೆ ಉಂಟು, ಇಂತಲ್ಲಿ ನಾವು ಮೀಟಿಂಗ್ ಹೋಗಿದ್ದೀವಿ, ಈ ಥರ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಈ ಥರ ಸಿಗ್ತದೆ, ಈ ಥರ ಆದರೆ ಹೀಗೆ ಆಗ್ತದೆ ಅನ್ನೋದು ಒಂದು ಯಾವುದೇ ವಿಷಯವಾಗಲಿ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಿದ್ರು. ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತಿತ್ತು. ವರ್ಷ ವರ್ಷ ಲೀಡರ್ನವನ್ನ ನಾವು ಆಯ್ಕೆ ಮಾಡ್ತಿದ್ವಿ, ಅದೆಲ್ಲ ತುಂಬಾ ಸಿಸ್ಟಮ್ ಚೆನ್ನಾಗಿತ್ತು. ಇವಾಗ ಈ ತರ ಎಲ್ಲೂ ಸಿಗ್ತದೋ ಇಲ್ವೋ ಅನ್ನೋದು. ಅದು ಕುಂದಾಪುರ ಸಹ ಬಂದ್ ಆಗ್ತದಂತೆ ಅಲ್ಲ, ನಾಡ್ದು ಇಪ್ಪತ್ತಕ್ಕೆ ಲಾಸ್ಟ್ ಅಂತೆ ಕುಂದಾಪುರ. ಕುಂದಾಪುರ ನಾಡ್ದು ಇಪ್ಪತ್ತಕ್ಕೆ ಲಾಸ್ಟ್ ಅಂತ ಅವ್ರ ಮನೆ ಹತ್ರ ಹೇಳ್ತಾ ಇದ್ರು. ಅವ್ರ ಮನೆ ಅಲ್ಲಿ ಅವ್ರು ನಿನ್ನೆ ಬಂದು ಹೇಳ್ತಿದ್ರು, ನಿಮ್ದು ಯಾವಾಗ ಎಷ್ಟು ಬಂದ ಅವ್ರದ್ದು ಕೂಡ ಬಂದಂತೆ ಬಂದಂತೆ ಕುಂದಾಪುರದಲ್ಲಿ ಇಪ್ಪತ್ತಕ್ಕೆ ಲಾಸ್ಟ್ ಅಂತೆ. ಇಲ್ಲ ಅಂತ ಗೊತ್ತಾ, ಈ ಸಿಮೆಂಟ್ ಇದು ಮತ್ತೆ ಪ್ಲಾಸ್ಟಿಕ್ ಈ ಫೈಬರ್ ಇದು ಇಂಥದ ಆ ತರದ ಹಂಚೆಲ್ಲ ಬರ್ಲಿಕ್ಕೆ ಹೋಗಿ ಈ ಹಂಚನ್ನು ಯಾರು ಸಹ ಕಾಯಸ್ ಮಾಡುದಿಲ್ಲ ಅಷ್ಟಾಗಿ. ಎಲ್ಲವರು ಟ್ಯಾರಿಸ್ ಕಟ್ಟುವವರು. ಈಗ ಎಷ್ಟು ಬಡವರಂದ್ರು ಸಹ ಒಂದು ಮರಾಗಿರಕ್ಕೆಲ್ಲ ತುಂಬಾ ರೇಟ್ ಅಲ್ಲ, ಹಾಗಾಗಿ ಎಲ್ಲರೂ ಟ್ಯಾರಿಸ್ ಮಾಡಲಿಕ್ಕೆ ಎಲ್ಲವರು ಇದ್ ಮಾಡ್ತಾರೆ. ಹಾಗಾಗಿ ಈ ಹಂಚು ಸೇಲ್ ಆಗುದಿಲ್ಲ. ಅವರಾದ್ರೂ ಏನ್ ಮಾಡುದು ಇಷ್ಟು ಹಂಚಿ ಇಟ್ಕೊಂಡು. ನಾವು ಇಂಪ್ರೂವ್ ಆಗಬೇಕು ಅಂತ ಯಾವುದೇ ರೀತಿ ಕಾನೂನು ಎಷ್ಟೇ ಇದು ಮಾಡಿದ್ರು ಅದು ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಜಾಸ್ತಿ ಕೆಳಮಟ್ಟದಲ್ಲಿ ಇರೋರು ಜಾಸ್ತಿ ಮೇಲೆ ಬರ್ಲಿಕ್ಕೆ ಒಂದು ಅವಕಾಶ ಇನ್ನೂ ಬೇಕು ನಮಗೆ. ಏನಾದ್ರೂ ಯಾರಾದ್ರೂ ಸೇರಿ ನಮ್ಮನ್ನು ಬಂದೆ ಕಾರ್ಖಾನೆ ಓಪನ್ ಆಗುದಾದ್ರೂ ತೊಂದರೆ ಇರ್ಲಿಲ್ಲ, ಇಲ್ಲಿದ್ರೆ ಏನಾದ್ರು ಒಂದು ಕೆಲಸ, ಏನಾದ್ರೂ ಒಂದು ಕೆಲಸ ಬೇಕಲ್ಲ ನಮ್ಮಾಗಿದ್ದು. ರಾಜಕಾರಣಿಯವರೆಲ್ಲ ಹೇಳ್ತಾರೆ ನಾವು ಅದು ಸೌಲಭ್ಯ ಮಾಡಿದ್ವಿ, ಕಾಂಗ್ರೆಸ್ ಬಂತು, ಬಿಜೆಪಿ ಬಂತು, ಯಾರು ಯಾವ್ದನ್ನು ಮಾಡ್ಲಿಲ್ಲ. ಬಡವರಿಗೆ ಎಂತ ಏನು ಸೌಲಭ್ಯ ಇಲ್ಲ, ಇಲ್ಲಿವರೆಗೂ ಮಾಡಿದ್ದಾರೆ ಮೋದಿ ಅವರು. ರೇಷನ್ ಕಾರ್ಡ್ ಅಕ್ಕಿ ಅಂತ ಅದರಲ್ಲೇ ಕಡಿಮೆ ಕಡಿಮೆ ಮಾಡ್ತಿದ್ದಾರೆ. ಈಗ ಬಡವರು ಹೊಟ್ಟೆ ತಿಂಗಳವರೆಗೂ ಸಾಕಾಗ್ತದ, ಸಾಕಾಗುದಿಲ್ಲ. ಅವರು ಮೇಲ್ಗಡೆ ಕೂತ್ಕೊಂಡು ಅಲ್ಲಿಂದ ಹೇಳಿದ ಮೇಲೆ ಇಲ್ಲಿ ಎಲ್ಲ ಬಂದು ನಮ್ಮ ಕೈ ಸೇರುವಾಗ ಎಷ್ಟು ಸಿಗ್ತದೆ? 1,000 ರೂಪಾಯಿ ಅಲ್ಲಿ ಅವರು ನಿರ್ಧಾರ ಮಾಡಿದ್ರೆ ಇಲ್ಲಿ ಸಿಗೋದು ಎಲ್ರಿಗೆ 10 ರೂಪಾಯಿ ಮಾತ್ರ. ನೋಡಿ ಮೇಡಮ್, ಈಗ 100 ರೂಪಾಯಿ ತಗೊಂಡು ಹೋದ್ರೆ ಅದಕ್ಕೆ ಬೆಲೆಯೇ ಇಲ್ಲ, ಆ ದುಡ್ಡಿಗೆ ಬೆಲೆ ಇಲ್ಲ. ನಮ್ಮ ಹಾಗಿದ್ದವರು ದಿವಸಕ್ಕೆ 100-150 ರೂಪಾಯಿ ದುಡಿದ್ರೆ 4 ಜನ ಮಕ್ಕಳು ಗಂಡನನ್ನ ಒಂದು ಸಂಸಾರ ಸಾಗಿಸ್ಲಿಕ್ಕೆ 150 ರೂಪಾಯಿ 200 ರೂಪಾಯಿ ದುಡಿದ್ರೆ ಎಲ್ಲಿ ಸಾಕಾಗ್ತದೆ ಹೇಳಿ? ಅಕ್ಕಿ ತರಬೇಕು, 1 ಕೆಜಿ ಅಕ್ಕಿಗೆ 35 ರೂಪಾಯಿ ಅಕ್ಕಿಗಾಗಿದೆ ಈಗ. ಕೊಚ್ಚಿಗೆ ಅಕ್ಕಿ ಈ ಊರಲ್ಲಿ ಊಟ ಮಾಡಿದ್ರು ಕೊಚ್ಚಿಗೆ ಅಕ್ಕಿ,
ಒಂದೊಂದು ತರಕಾರಿಗೆ ಒಂದೊಂದು ಕೆಜಿಗೆ 60-70 ರೂಪಾಯಿ ತರಕಾರಿ. ಯಾವುದು ನಾವು ಮೀನು ತಿನ್ನೋರು ಸಹ 50-100 ರೂಪಾಯಿಗೆ ಅಂದ್ಮೆ ಮೀನೇ ಇಲ್ಲ ಅಲ್ಲಿ. 200 ರೂಪಾಯಿ ದುಡ್ದು ನಾವು ಎಂತ ಮಾಡ್ಬೇಕು? ಬಟ್ಟೆ ತರುವುದ, ಮನೆಯಲ್ಲಿ ಬಾಡಿಗೆ ಕಟ್ಟುವುದ, ಸಂಸಾರ ಸಾಗಿಸುವುದ, ನಾವು ಎಂತ ಮಾಡ್ಬೇಕು? ಮಕ್ಕಳಿಗೆ ಶಾಲೆಯದೆಲ್ಲ ಫೀಸ್ ಆಗ್ಬೇಕು. ದಿವಸ ದಿವಸ ಮಕ್ಕಳಿಗೆ 20 ರೂಪಾಯಿ ಕೊಡಿ ಅಮ್ಮ, ಇನ್ನು 10 ರೂಪಾಯಿ ಕೊಡಿ ಅಮ್ಮ, ಪುಸ್ತಕ ಇಲ್ಲ, ಇವತ್ತು ಪೆನ್ ಇಲ್ಲ. ಹಾಗೆ ಹೇಳುವಾಗ ಏನ್ ಮಾಡ್ಬೇಕು ನಾವು? ಕಾರ್ಖಾನೆ ಇರುವಾಗ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ನಿಜವಾಗಿ ಹೇಳ್ತೇನಲ್ಲ, ನಾನು ಗೊತ್ತಾಗ್ತಿರ್ಲಿಲ್ಲ. ಇನ್ನು ಮಾತ್ರ ನಮಗೆ ಭಾರಿ ಕಷ್ಟ ಉಂಟು. ಎಲ್ಲಾ ಒಂದು ಕ್ರೀಡೆಗಳಲ್ಲಿ ಆಗ್ಲಿ, ಒಂದು ಸ್ಟಡಿಯಲ್ಲಿ ಆಗ್ಲಿ, ಯಾವುದೇ ಆಗ್ಲಿ, ಅದರಲ್ಲಿ ತುಂಬಾನೇ ಮಕ್ಕಳನ್ನ ಮೇಲು ಕೆಳಗೆ ಯಾವುದನ್ನು ನೋಡದೇನೆ ಬಡ ಮಕ್ಕಳಿಗೆ ಇನ್ನು ಪ್ರೋತ್ಸಾಹ ಕೊಡ್ಬೇಕು. ತಾಯಿ ಮನೆ ಎಲ್ಲ ಹುಲ್ಲಿದೆ ಮನೆ ಇತ್ತು ಮೊದಲು, ಹುಲ್ಲಿದೆ ಮನೆ, ಬಾಗಿಲೆಲ್ಲ ಮರದೇ ಬಾಗಿಲು, ಮಣ್ಣಿನ ಗೋಡೆ ಈ ತರ ಎಲ್ಲ ಇತ್ತು. ಅದ್ರ ಮೇಲೆ ಈ ಹಂಚನ್ನು ಬರ್ಲಿಕ್ಕೆ ಹೋಗಿ ಇವಾಗ ನೋಡಿ, ಒಂದು 30-28 ವರ್ಷ ಆಗೋಷ್ಟರಲ್ಲಿ ಶುಗರ್ ಸ್ಟಾರ್ಟ್ ಆಗ್ತದೆ, ಬಿಪಿ ಸ್ಟಾರ್ಟ್ ಆಗ್ತದೆ, ಲೋ ಬಿಪಿ ಆಗ್ತದೆ. ಇದೆಲ್ಲ ಬಂದದ್ದು ಈಗ ಜನರೇಷನ್ ಈ ತರ ಮುಂಚಿಂದ ನೋಡಿ, ಎಷ್ಟು ವರ್ಷದಿಂದ ಅಜ್ಜಿಯರಿದ್ದಾರೆ, ಅವಳಿಗೆ ಕಾಯಿಲೆ ಉಂಟಾ? ಎಂಬತ್ತೇಳರಿಂದ ಈ ಕೆಲಸ ಮಾಡಿದ್ದೀನಿ, 29 ವರ್ಷ ಆಯಿತು. ಇದು ಒಂದೇ ಕೆಲಸ ಮಾಡಿ ನಮಗೆ ಚಾಲ್ ಆಗಿದೆ ಕೆಲಸ. ಈಗ ಒಂದೇ ಸಲ ಕಾರ್ಖಾನೆ ಬಂದಾದ ನಂತರ ಒಂದು ಉದ್ಯೋಗ 120 ಜನಕ್ಕೆ ಉದ್ಯೋಗ ಹೋಗ್ತದೆ. ಮತ್ತು ಹೊಳೆ ಕೆಲಸ ಮಾಡ್ತಿದ್ದವರಿಗೆ ಹೊಳೆ ಕೆಲಸ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ 28 ವರ್ಷದಿಂದ ನಾನು ಧರಿಸಿ ಈಗ ಹೊರಗೆ ಕೆಲಸ ಮಾಡಿ ನಮ್ಮೀಗ 5-6 ಜನ ನನ್ನೊಂದಿಗೆ ಡಿಪೆಂಡ್ ಆಗಿದ್ದಾರೆ. ಈಗ ಅವರಿಗೆಲ್ಲ ಒಂದೇ ಸಲ ಕೆಲಸ ಅಂದರೆ ಊಟಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅದೇ ಸ್ವಲ್ಪ ದಿನ ಅವರಿಗೆ ಕಷ್ಟ ಆಗ್ತದೆ. ಮತ್ತು ಹೊರಗೆ ಹೋಗಿ ಈಗ 30 ವರ್ಷ ಪ್ರಾಯ ಆಯಿತು ನೋಡಿ, 50 ಮೇಲೆ ಆಯ್ತು ಅಂತ ಹೊರಗೆ ಹೋಗಿ ಇಲ್ಲಿ ಕೆಲಸ ಮಾಡಿದ ಅವರು. ಈಗ ಈ ಗೌರ್ಮೆಂಟ್ನ ಪೆನ್ಷನ್ನಲ್ಲಿ ಏನು ಪ್ರಯೋಜನ ಇಲ್ಲ, ಅದು ಒಂದು ವರ್ಷ ಬರ್ಬೋದು, ಅದು ನಮಗೆ ಕಾಫಿ ಖರ್ಚಿಗೆ ಸಾಕಾಗಲಿಲ್ಲ. ಆದರೆ ಇದು ಪೆನ್ಷನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರೆ ನಮಗೆ ನಮ್ಮ ರಿಟೈರ್ಡ್ ಲೈಫಿಗೆ ಸ್ವಲ್ಪ ಆಗ್ಬೋದು, ಮಕ್ಕಳ ಎಜುಕೇಷನಿಗೆಲ್ಲ ಕಷ್ಟ ಆಗ್ತದೆ. ಅದೇ ಅದು ಮತ್ತೆ ನಮಗೆ ಬೇರೆ ಯಾವ ಆದಾಯ ಇಲ್ಲ, ಇದರಲ್ಲೇ ದುಡಿಬೇಕು, ಇದರಲ್ಲೇ ಕೆಲಸ ಮಾಡಬೇಕು. ಮತ್ತೆ ಹೊರಗೆ ಹೋಗಿ ಕಷ್ಟ ಕೆಲಸ ಎಲ್ಲ ಮಾಡಿಕ್ಕೆ ಆಗಲಿ. ಒಂದು 20 ವರ್ಷ ಆಯ್ತು ನಾನು ಸೇರಿ ಫ್ಯಾಕ್ಟ್ರಿಗೆ. ಅಂದರೆ ಇಲ್ಲಿ ಸೇರಿದ ನಂತರ ನನ್ನ 3 ತಂಗಿಯರಿಗೆ ಮದುವೆ ಎಲ್ಲ ಮಾಡಿದ್ದೀನಿ. ಇಲ್ಲಿ ಸೇರಿದ ನಂತರ ಇಲ್ಲಿ ಸೌಕರ್ಯ ಎಲ್ಲ ಸಾಲ ಎಲ್ಲ ಕೊಡ್ತಿದ್ರು, ಎಲ್ಲ ಕೆಲಸ ಮಾಡ್ತಿದ್ದೆ. ಆಗ ಎಲ್ಲದಕ್ಕೂ ಒಳ್ಳೆ ರೀತಿ ಇತ್ತು, ಒಂದು ಸಂಬಳ ಸ್ವಲ್ಪ ಕಮ್ಮಿ ಇತ್ತು, ಆದರೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ ಕೆಲಸ ಮಾಡಿಕೊಂಡು ಇಲ್ಲಿ. ಆದರೂ ನಮಗೆ ಒಂದು ಬೇಜಾರು ಅಂದರೆ ಒಂದು ಸಡನ್ನಾಗಿ ಇಲ್ಲಿ ಕೆಲಸ ನಡೆಸಿದ್ರು. ಅಂದರೆ ಒಂದು 5-6 ತಿಂಗಳು ಆದರೆ ನಮಗೆ ಗ್ಯಾಪ್ ಕೊಡಬೇಕಿತ್ತು. ಇದು ಒಂದು ತಿಂಗಳಿರುವಾಗಲೇ ನಮಗೆ ಇಲ್ಲಿ ಸ್ಟಾಪ್, ಇನ್ನು ನಾವು ಸ್ಟಾಪ್ ಮಾಡ್ತೇವೆ, ನಮಗೆ ಇದು ಮಾಡೋದು ಆಗೋದಿಲ್ಲ ಅಂತ. ಅದು ನಮ್ಮ ಲೆಕ್ಕದಲ್ಲಿ ಒಂದು ಮಳೆಗಾಲವರೆಗೆ ಕೆಲಸ ಮಾಡಿಕೊಟ್ಟು ಮತ್ತೆ ನಡೆಸ್ಬೋದು, ಅವರಿಗೆ ಬಂದ್ ಮಾಡ್ಬೋದಿತ್ತು. ಒಂದು ನಮ್ಮದು ಆಗಸ್ಟ್ ನಂತರ ನಮಗೆ ರಜೆ ಬರ್ತದೆ, ಒಂದು 15 ದಿವಸ.
ಆ ರಜೆಯಲ್ಲಿ ನಮಗೆ ಕೆಲಸ ನಿಲ್ಲಿಸುತ್ತೆ, ನಮ್ಗೆ ಏನು ಬೇಜಾರಿರಲಿತ್ತು. ಈಗ ಸಡನ್ನಾಗಿ ಈ ಸೀಸನಲ್ಲಿ ಒಂದು ಏಪ್ರಿಲ್ ಇದು ನಾವು ಹೇಳ್ತೇವೆ ಆಚೆ ಹೋಗುವಾಗಿಲ್ಲ ಈಚೆ ಕೆಲಸ ಮಾಡುವಾಗಿಲ್ಲ ಆ ಥರ ಆಗಿದೆ ನಮಗೆ. ಮಳೆಗಾಲ ಒಂದು ವರ್ಷ ನಮಗೆ ಅತಿಯಾಗಿ ಕೆಲಸ ಒಂದು 15 ದಿವಸ ನಾವು ಯಾವಾಗಾದರೂ ನಿಲ್ತೇವೆ ಇಲ್ಲಿ. ಆದರೂ ಆ ವರ್ಷದಲ್ಲಿ ನಿಲ್ಲಿಸಿದ್ರೆ ನಮಗೆ ತುಂಬ ಖುಷಿ ಆಗ್ತಿತ್ತು, ಪರವಾಗಿಲ್ಲ ಬೇರೆ ಅಂದರೆ ನಾವು ಬೇರೆ ಕೆಲಸವನ್ನು ಹುಡ್ಕೋಬೋದಿತ್ತು, ರೀಯಾಗಿ ಚಾನ್ಸ್ ಬರ್ತದೆ. ಈಗ ಸೀಸನಲ್ಲಿ ಎಲ್ಲ ಕೆಲಸ ಎಲ್ಲರನ್ನ ಒಂದೊಂದು ಕೆಲಸದವರು ಅವರವ್ರ ಜನ ಇಟ್ಕೊಳ್ತಾರೆ. ಈಗ ನಾವು ಯಾವ ಕೆಲಸ ಹುಡುಕೋದಂತ ನಮಗೆ ಗೊತ್ತಿಲ್ಲ, ಆ ಥರ ಆಗಿದೆ. ಎಲ್ಲ ಕೆಲಸ ಹೋಗಿ ನಮಗೆ ಈಗ ಕೆಲಸ ಜನ ಫುಲ್ಲುಂಟು, ಎಲ್ಲಿ ಕೆಲಸ ಜನ ಫುಲ್ಲುಂಟು ಅಂತ ಹೇಳ್ತಾರೆ. ಈಗ ನಾವು ಎಂತ ಮಾಡುವ, ನಮ್ಮ ಇಡೀ ಡಬಲ್ ಕೊಡ್ತಾರೆ. ಹೌದು, ಡಬಲ್ ಕೊಟ್ಟರೆ ಎಷ್ಟು ದಿವಸ ಬರ್ಬೋದು ಅದು? ನಮಗೆ ಎಂತ ಮಕ್ಕಳಿದ್ದಾರೆ, ಒಂದು 8 ಜನ ಇದ್ದೆ, ನಮ್ಮ ಒಂದು 3-6 ಜನ ಹೆಣ್ಣು 2 ಗಂಡು ನಾವು. ಆದರೆ ಎಲ್ಲ ಮದುವೆಗೆ ಅವರವರು ಇದ್ದಾರೆ, ಆದರೆ ನಾವು ತಂದೆ ತಾಯಿ ನೋಡ್ಕೊಳ್ಬೇಕು. ನನಗೆ ಒಂದು 2 ಮಗುವಿದೆ, ಒಂದು 2-3-7 ವರ್ಷದ್ದು, ಅವರಿಗೆ ಎಜುಕೇಷನ್ ಕೊಡಬೇಕು ಎಲ್ಲ. ಈಗ ಅದರಲ್ಲಿ ನಮಗೆ ದನಿಯವರು ಈಗ ತುಂಬ ನಾವು ಮೋಸನೇ ಮಾಡಿದೆ ಅಂತ ಹೇಳ್ಬೋದು. ಒಂದು ಇನ್ನೊಂದು 3-4 ತಿಂಗಳು ದುಡ್ಬೋದಿತ್ತು ಅವರಿಗೆ. ಮಳೆಗಾಲ ಸ್ವಲ್ಪ ನಿಲ್ಲಿಸಿದ್ರೆ ಏನು ಪರವಾಗಿಲ್ಲ, ನಾವು ಮಳೆಗಾಲ ಸ್ವಲ್ಪ ಈಗೆಲ್ಲ ಅದೇಂತ ಅನ್ನ ತಿನ್ಬೇಕಂತಿಲ್ಲ, ಗಂಜಿ ಊಟ ಸಹ ಮಾಡ್ಬೋದು ಮಳೆಗಾಲದಲ್ಲಿ. ಈಗ ಆ ಥರ ಆಗಿಲ್ಲ. ಈಗ ಒಂದು ಗೊತ್ತುಂಟಲ್ಲ ಯಾವ ಥರ ನಾವು ಈಗ ಇದ್ದೇವೆ ಅಂತ, ಆ ಥರ ನಮಗೆ ಈಗ ಬೇಜಾರಾಗಿದೆ. ಒಂದು ದೊಡ್ಡ ಕಲ್ಲಿಂದ ಹಿಡ್ತು ಒಮ್ಮೆ ಮೇಲೆ ಹಾಗೆ 119 ಜನ ಇಲ್ಲಿ ಕೆಲಸ ಮಾಡ್ತಿದ್ರು, ಅದರಲ್ಲಿ ಟೆಂಪರರಿ ಸ್ವಲ್ಪ ತೆಗೆದುಬಿಟ್ರು. ಈಗ 97 ಜನ ಇದ್ದೆ. ಯಾವ ಕೆಲಸಕ್ಕೆ ಹೋಗೋದಂತ ನಮಗೆ ಹಾಗೆ ಆ ಥರ ಆಗಿದೆ. ತುಂಬ ಬೇಜಾರಾಗಿದೆ ಈಗ ನಮಗೆ. ಒಂದು ಈ ರೀತಿ ಮಾಡಬಾರ್ದಿತ್ತು ದನಿಯವರು ಜಾಗ. ಒಂದು ಮಳೆಗಾಲವರೆಗೆ ಕೆಲಸ ಕೊಟ್ಟರೆ ಪರವಾಗಿಲ್ಲ ಇತ್ತು, ಈಗ ಸಡನ್ನಾಗಿ ನಿಲ್ಲಿಸಿ ತುಂಬ ಬೇಜಾರಾಗಿದೆ. ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. ನಮ್ಗೊಂದು ಒಳ್ಳೆ ರೀತಿ ಕೆಲಸ ಆಗ್ತಿತ್ತು. ಭಾರತ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ನಂಬರ್ 1 ಫ್ಯಾಕ್ಟ್ರಿ ಇದೆ. ಈಗ ಹಂಚಿನ ಫ್ಯಾಕ್ಟ್ರಿ ಏನೂ ಇಲ್ಲ. ಅದೊಂದು ಒಳ್ಳೆ ಇದಿತ್ತು ಉಡುಪಿಯಲ್ಲಿ. ಉಡುಪಿ ಸಾಧಾರಣ ಮಂಗಳೂರು ತನಕ ಉಡುಪಿ ಒಂದು ಫ್ಯಾಕ್ಟ್ರಿ ಬಹಳ ಒಳ್ಳೆಯದರಲ್ಲಿ ಕಾಣ್ತೇನೆ. ಆದರೆ ಏನು ಮಾಡೋದು, ಕಾರಣಾಂತರದಿಂದ ಬಂದಾಗುವ ಸ್ಥಿತಿ ಬಂತು. ಬೇಕಿದ್ದಿತ್ತು ನಮಗೆ ಫ್ಯಾಕ್ಟ್ರಿ, ಒಳ್ಳೆದಿದ್ರೆ ಒಳ್ಳೆದಿತ್ತು. ಸಾಧಾರಣ 100-150 ಜನರಲ್ಲಿ ಕೆಲಸ ಮಾಡ್ತಿತ್ತು. ಬೆಳಿಗ್ಗೆ 1-7 ಗಂಟೆ ಬಂದರೆ ಫ್ಯಾಕ್ಟ್ರಿ ಒಳಗೆ ಬಂದರೆ ಸಹ ಕೆಲಸ ಆಯ್ತಂತ ಲೆಕ್ಕ. ಅಷ್ಟು ಫ್ರೀಯಾಗಿ ನಾವು ಒಳ್ಳೆ ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ವಿ. ಯಾವುದೇ ರೀತಿ ತೊಂದರೆ ಇರಲಿಲ್ಲ ನಮಗೆ. ಇಲ್ಲಿ ಮ್ಯಾನೇಜ್ಮೆಂಟಿಂದಾಗಲಿ ದಣಿಯಿಂದಾಗಲಿ ಮತ್ತು ವರ್ಕರ್ಸ್ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ನಡೆದಂಥ ಫ್ಯಾಕ್ಟ್ರಿ ಅಂದರೆ ಇದು ಒಂದೇ. ಯಾವುದೇ ಅಗ್ರಿಮೆಂಟ್ ಇರಲಿ ಮತ್ತು ಬೇರೆ ಯಾವುದೇ ವಿಷಯ ಇರಲಿ, ನಮ್ಮಲ್ಲಿ ಇಲ್ಲಿ ತುಂಬ ಸೌಹಾರ್ದ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ.
ತುಂಬಾ ಒಳ್ಳೆ ವಿಷಯ. ಆದ್ರೆ ಇನ್ನೊಂದು 2-3 ವರ್ಷ ಬರ್ಬೋದಿತ್ತು, 3-4 ವರ್ಷ ಬರ್ಬೋದಿತ್ತು. ಮಣ್ಣು ಸಿಗುದಿಲ್ಲ, ಕಟ್ಟಿಗೆ ಸಿಗುದಿಲ್ಲ, ಲೇಬರ್ ಸಿಗುದಿಲ್ಲ ಅಂತಿದ್ರು. ಆದ್ರೆ ಒಳ್ಳೇದು ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿ. ಫ್ಯಾಕ್ಟ್ರಿಯಿಂದ ಅವರಿಗೆ ನಷ್ಟ ಅಂತ ಆಗಲಿಲ್ಲ, ಒಳ್ಳೆ ರೀತಿ ನಡ್ಕೊಂಡು ಬಂದಿದೆ. ಆದ್ರೆ ಈಗ ಬಂದಾಗ್ತಾ ಉಂಟಲ್ಲ, ಎಲ್ರಿಗೂ ದುಃಖದ ವಿಷಯ. ಇನ್ನು 150 ಜನರ ಹಿಂದೆ ಎಷ್ಟು ಜನ ಇದ್ದಾರೆ, ಒಂದು ಮನೆಯಲ್ಲಿ 5 ಜನ ಅಂತ ಹೇಳಿದಷ್ಟು ಜನ ಇದ್ದಾರೆ. ಅಷ್ಟು ಜನರಿಗೆ ಇನ್ನು ಕಷ್ಟದ ಪರಿಸ್ಥಿತಿ, ಎಲ್ಲೆಲ್ಲೂ ಕೆಲಸ ಹುಡುಕ್ಬೇಕಾಗ್ತದೆ. ಸಾಧಾರಣ ನಾನಂತೂ 20 ವರ್ಷದಿಂದ ಇಲ್ಲೇ ಇದ್ದೇನೆ, ಮದುವೆ ಆದಾಗದು ಇದ್ದೇನೆ. ಈಗ ಮದುವೆಯಾಗಿ 2 ಹೆಣ್ಣುಮಕ್ಕಳು ನನಗೆ. ಅವರ ಕಷ್ಟ ಸುಖಕ್ಕೆ ಈಗ ನಾನು ಅವರು ದೊಡ್ಡ ಪ್ರಾಯಕ್ಕೆ ಬರುವಾಗ ನಾನು ಮನೆಯಲ್ಲಿ ಕೂತ್ಕೊಳ್ಳೋದು ಇದು ಬಂದೆ ಅಂತ ಒಂದು ವಿಷಯ. ಈಗ ನಾವೆಲ್ಲ ಒಂದು ಫ್ಯಾಕ್ಟ್ರಿ ಕಮಿಟಿ ಕೂಡ ಒಳ್ಳೆದಿತ್ತು. ಒಂದು ತುಂಬ ವರ್ಷದಿಂದ ಫ್ಯಾಕ್ಟ್ರಿಯ ಕಮಿಟಿ ಯೂನಿಯನ್ ವರ್ಕಿಂಗ್ ಕಮಿಟಿಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. ನಮ್ಮ ಟೀಮ್ ಕೂಡ ಒಳ್ಳೆದಿತ್ತು. ವರ್ಷ ವರ್ಷ ಚೇಂಜ್ ಮಾಡಿ ಯೂನಿಯನ್ ಮುಖಾಂತರ ಬೇಡಿಕೆಗಳನ್ನು ಇಟ್ಕೊಳ್ಳೋದು ಎಲ್ಲ ಇತ್ತು. ಹೀಗಿರುವಾಗ ಈಗ ಬೇರೆ ಕಡೆ ಹೋಗುವುದಂತ ಹೇಳಿದ್ರೆ ಸಮಸ್ಯೆ ಆಯಿತು. ಹೀಗಾಗಿ ದುಃಖದ ವಿಷಯದಿಂದ ನಾನು ಮಾತನ್ನು ಮುಗಿಸ್ತೇನೆ. ಬಿಜಾಪುರದಿಂದ ಇಲ್ಲಿಗೆ ಕೆಲಸ ಹುಡ್ಕೊಂಡ್ಬೇಕು, ನಾವಿನ್ನು ಬಿಜಾಪುರಕ್ಕೆ ಹೋಗ್ಬೇಕು ಕೆಲಸ ಹುಡ್ಕೊಂಡು ಕೆಲಸ ಅಂತ ಒಂದು ಸಿಚುವೇಶನ್. ಮತ್ತು ಗೌರ್ಮೆಂಟ್ ಕೂಡ ಅಷ್ಟೇ, ಎಲ್ಲ ಕೈಗಾರಿಕೆಯನ್ನು ದೊಡ್ಡ ದೊಡ್ಡ ಕಂಪೆನಿಗಳು ಇಂಡಿಯಾಕ್ಕೆ, ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ. ಆದರೆ ನಾವು ಇಲ್ಲಿ ಇದ್ದ ಕಂಪೆನಿಗಳೆಲ್ಲ ಮುಚ್ಚುತ್ತಾ ಬರ್ತದೆ. ಅದರ ಬಗ್ಗೆ ಗೌರ್ಮೆಂಟ್ ಸಹ ಮಾತಾಡಿದೆ, ಗೌರ್ಮೆಂಟ್ ಅದರ ಬಗ್ಗೆ ಸ್ವಲ್ಪ ನೋಡಬೇಕಲ್ಲ. ಒಂದು ವೇಳೆ ಇಂಥ ಕೈಗಾರಿಕೆ ಮುಚ್ಚಬಾರ್ದು, ಇದಕ್ಕೆ ಏನಾದರು ಪರಿಹಾರ ಕೊಡಬೇಕು. ಮಾಲಕರಿಗಾಗಲಿ ಬೇರೆ ಈ ಸಂಸ್ಥೆ ನಡೆಸೋದಕ್ಕಾಗಲಿ ಅವರಿಗೇನಾದ್ರು ಸಮಸ್ಯೆ ಇದ್ದರೆ ಅದು ಗೌರ್ಮೆಂಟ್ ಸಹ ಸ್ವಲ್ಪ ಮುಂದೆ ಬಂದು ಇದನ್ನು ಉಳಿಸುವ ಹಾಗೆ ಮಾಡಬೇಕು. ಈಗ ಹಂಚು ಇನ್ನೊಂದು 10 ವರ್ಷ ಹೋದರೆ ಹಂಚು ಅಂದರೆ ಏನಂತ ಗೊತ್ತಾಗ್ಬೋದಿಲ್ಲ, ಆ ಪರಿಸ್ಥಿತಿ ಬರ್ಬೋದು. ಈ ಸಾಧಾರಣ ನಮ್ಮ ತಂದೆ ತಾಯಿ ಕಾಲದಿಂದ ನಡ್ಕೊಂಡು ಬಂದ ಫ್ಯಾಕ್ಟ್ರಿಗಳು ಇದು ಅಂತ ಅಲ್ಲ, ನಾವು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬಂದು ಈಗ ಒಂದೇ ಸಲ ಬಂದಾಗೆ ಬೇರೆ ಬೇರೆ ಹೊಸ ಹೊಸ ಯೋಜನೆಗಳೆಲ್ಲ ಬರುವಾಗ ಹಂಚು ಮಾಯ ಆಗ್ತದೆ. ಹಂಚು ಮಾಡುವ ಸಿಸ್ಟಮ್ ಹಂಚು ಯಾವುದಕ್ಕೆಲ್ಲ ಒಳ್ಳೆಯದು, ಈಗ ಸಿಮೆಂಟ್ ಟ್ಯಾರಿಸ್ ಎಲ್ಲ ಮನೆ ಮಾಡಿ ಹೌದು, ಅದರಲ್ಲಿ ಹೆಲ್ತಿಗೆ ಎಷ್ಟು ಬ್ಯಾಡ್ ಉಂಟು. ಇದು ಒಳ್ಳೆ ಮರದ ಇದು ಗಾಳಿ ಬರ್ತದೆ, ಕೋಲ್ಡ್ ಆಗಿರ್ತದೆ ಬೇಸಿಗೆ ಕಾಲದಲ್ಲಿ, ಎಲ್ಲ ರೀತಿಯಲ್ಲಿ ಹಂಚು ಇದು ಒಳ್ಳೆ ಒಳ್ಳೆಯದು. ಅದನ್ನು ಅದರ ಸಿಸ್ಟಮನ್ನೇ ಬಂದಾಗ್ತಾ ಇರುವಾಗ ಗೌರ್ಮೆಂಟ್ ಸಹ ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದರೆ ಮಣ್ಣಿಗೆ ಕಟ್ಟಿಗೆಗೆ ಇದೆಲ್ಲ ಆಗ್ತಾ ಇಲ್ಲ, ಈಗ ಸಿಗುವುದಿಲ್ಲ ಅಂದ್ಕೊಂಡೆಲ್ಲ ಬಂದ್ ಮಾಡ್ತಾರೆ. ಕೇರಳಕ್ಕೆ ಕೇರಳ ಸ್ಟೇಟಿಗೆ ಸ್ವಲ್ಪ ಜಾಸ್ತಿ ಮಾರಾಟ ಆಗ್ತಾ ಉಂಟು. ಸಾಧಾರಣ 70% ಕೇರಳಕ್ಕೆ ಹೋಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಹಂಚು ಹಾಕುವವರು ಕಡಿಮೆ ಆಗಿದ್ದಾರೆ. ಈಗ
ಹಂಚಿಕೆ ಡಿಮ್ಯಾಂಡ್ ಇದೆ. ಕ್ವಾಲಿಟಿ ತಯಾರು ಕ್ವಾಲಿಟಿ ಕ್ವಾಲಿಟಿ ತಯಾರು ಮಾಡಿದರೆ ಒಳ್ಳೆ ಕ್ವಾಲಿಟಿ ಇದ್ದರೆ ಹಂಚಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಆದರೆ ಕ್ವಾಲಿಟಿ ಹಂಚು ಮಾಡಲಿಕ್ಕೆ ಕ್ವಾಲಿಟಿ ಕ್ಲೇ ಸಿಗ್ತಾ ಇಲ್ಲ. ಕ್ಲೇ ಎಲ್ಲ ಪ್ರೈವೇಟ್ ಲ್ಯಾಂಡ್ನಲ್ಲಿ ಇರ್ತದೆ, ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ. ಗೌರ್ಮೆಂಟದ್ದು ಲೀಸ್ ಎಲ್ಲ ಮಣಿಪಾಲ ಪಲ್ಲ ಅಲ್ಲೆಲ್ಲ ಸಿಗ್ತಾ ಇತ್ತು, ಆ ಲೀಸ್ ಎಲ್ಲ ಮುಕ್ತಾಯ ಆಗಿದೆ, ಅದು ಕೆರೆ ಆಗಿದೆ, ಆಗ ಸಿಗ್ತಾ ಇಲ್ಲ. ಈಗ ನಾವು ಪ್ರೈವೇಟ್ ಲ್ಯಾಂಡ್ನಿಂದ ತರಬೇಕು. ಪ್ರೈವೇಟ್ ಲ್ಯಾಂಡ್ನಲ್ಲಿ ಸಲ ಕಾಪು ಹಾವಂಜಿ ತೆಕ್ಕಟ್ಟೆ ಸಿರಿಯಾರ ಆ ಕಡೆಯಿಂದ ಸಿಗ್ತಾ ಇತ್ತು. ಈಗ ಆ ಬದಿಯೆಲ್ಲ ಹೊಯ್ಗೆನೇ ಜಾಸ್ತಿ ಇದೆ, ಸ್ಯಾಂಡ್ ಜಾಸ್ತಿ ಇರ್ತದೆ. ನಮಗೆ 10-20% ಕಂಟೆಂಟ್ಸ್ ಇದ್ದರೆ ಹೊಯ್ಗೆ ಇದ್ದರೆ ತೊಂದರೆ ಇಲ್ಲ. ಇದು 20 ಮೇಲೂ ಹಂಚು ಹೊಯ್ಗೆ ಬಂದರೆ ಹಂಚಿನ ಸೌಂಡ್ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ, ಮೆಟಾಲಿಕ್ ಸೌಂಡ್ ಬರುವುದಿಲ್ಲ, ಅದು ಸ್ಟ್ರೆಂತ್ ಕಡಿಮೆ ಆಗ್ತದೆ. ಮೇನ್ ರೀಸನ್ ಇಸ್ ರಾ ಮೆಟೀರಿಯಲ್ ಕ್ವಾಲಿಟಿ ಕ್ಲೇ ಸಿಗ್ತಾ ಇಲ್ಲ, ದಟ್ ಈಸ್ ದ ಮೇನ್ ರೀಸನ್. ಸೆಕೆಂಡ್ ರೀಸನ್ ಈಸ್ ದೇರ್ ಇಸ್ ಡಿಮಾಂಡ್ ಆಲ್ಸೋ ಡಿಕ್ರೀಸಿಂಗ್. ಪೀಪಲ್ ಆರ್ ಗೋಯಿಂಗ್ ಫಾರ್ ಅದರ್ ಆಲ್ಟರ್ನೇಟಿವ್ಸ್ ಲೈಕ್ ಶೀಟ್ಸ್ ಆ್ಯಂಡ್ ಚೈನಾ ಟೈಲ್ಸ್ ಲೈಕ್ ದಟ್. ಲೇಬರ್ ಇದೆಲ್ಲ ಪ್ರಾಬ್ಲಮ್ಸ್ ಉಂಟು, ಲೇಬರ್ ಸಿಗುವುದಿಲ್ಲ ಆ್ಯಂಡ್ ಕಾಸ್ಟ್ ಲೇಬರ್ ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗಿದೆ, ತುಂಬ ಪ್ರಾಬ್ಲಮ್ಸ್ ಉಂಟು. ದಟ್ ಈಸ್ ವೈ ಒಂದೊಂದೇ ಮುಚ್ಚುತ್ತಾ ಬರ್ತಾ ಇದ್ದಾರೆ. ಕುಂದಾಪುರದಲ್ಲಿ ಲಾಸ್ಟ್ ಇಯರ್ ಒಂದು ಹೋಗಿದೆ, ಅದರ ಮುಂಚಿನ ವರ್ಷ ಒಂದು ಹೋಗಿದೆ. ನಮಗೆ ಇಕನಾಮಿಕಲಿ ನಾಟ್ ವೈಬ್ ನಡೆಸಿದ್ರೆ ಲಾಸ್ ಆಗ್ತದೆ. ಇದು ಮಣ್ಣನ್ನು ಪ್ಲಾಸ್ಟಿಕ್ಲೇ ಆದಷ್ಟು ಜಾಸ್ತಿ ಅಂಟು ಮಣ್ಣನ್ನೇ ನೋಡಿ ತರ್ತೇವೆ. ಅದರಲ್ಲಿ ಲೀನ್ ಕ್ಲೇ ಇದ್ದರೆ ಪುಡಿ ಮಣ್ಣು ಮತ್ತು ಪ್ಲಾಸ್ಟಿಕ್ ಕ್ಲೇ 60-40 ಪ್ರಕಾರ 40-60 ಪ್ಲಾಸ್ಟಿಕ್ 40 ಪುಡಿ ಮಣ್ಣು ಮಿಕ್ಸ್ ಮಾಡಿ ಮಾಡ್ತೇವೆ. ಆಗ ಒಳ್ಳೆ ಸ್ವರ ಮತ್ತು ಸ್ಟ್ರೆಂತ್ ಬರ್ತದೆ ಹಂಚಿಗೆ. ಅದನ್ನು ಪಗ್ಮಿಲ್ಲಿಗೆ ಹಾಕ್ತೇವೆ, ಪಗ್ಮಿಲ್ಲಿಂದ ಸ್ಲ್ಯಾಬ್ ಆಗಿ ಬರ್ತದೆ, ಅದು ಮಣ್ಣು ಬೆಣ್ಣೆ ಥರ ಬರ್ತದೆ, ಬೆಣ್ಣೆ ಥರ ಆಗ್ತದೆ. ಅದು ಕ್ಲೇ ಕನ್ವೇರಲ್ಲಿ ಬಂದು ಪ್ರೆಸ್ಸಿನ ಹತ್ರ ಹೋಗ್ತದೆ, ಮತ್ತು ಆ ಪ್ರೆಸ್ಸಿಗೆ ಅಲ್ಲಿ ಇಡ್ತಾರೆ. ಅದು ಪ್ರೆಸ್ಸಾಗಿ ಹಂಚು ರೂಪ ತಾಳ್ತದೆ. ಅದೇ ಹೊರಗಿನ ಅದೇ ಆ ಬೆಂಚ್ ಇರ್ತದೆ ಅದರ ಎದುರುಗಡೆ, ಜನರು ಅದನ್ನು ಪಾಲಿಶ್ ಮಾಡಿ ಮತ್ತು ಶೇಪು ಚೆಂದ ಮಾಡ್ತಾರೆ. ಅದನ್ನು ಕನ್ವೇಯರ್ನಲ್ಲಿ ಇಡ್ತೇವೆ. ಆ ಕನ್ವೇಯರ್ ಅದು ಎರಡನೇ ಮಾಳಿಗೆ ಉಪ್ಪರಿಗೆ, ಒಂದನೇ ಮಾಳಿಗೆ ಮತ್ತು ಕೆಳಗೆ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಲ್ಲಿ ಜನ ಇರ್ತಾರೆ, ಅದನ್ನು ರ್ಯಾಕ್ಸಲ್ಲಿ ಇಡ್ತಾರೆ, ಪ್ಯಾಲೆಟ್ಸಲ್ಲಿ ಹಂಚಿರ್ತದೆ, ಅದನ್ನು ರ್ಯಾಕ್ಸಲ್ಲಿ ಇಡ್ತೇವೆ ನಾವು. ಸಾಧಾರಣ 1,50,000 ರ್ಯಾಕ್ಸ್ ಇದೆ, ಪ್ಯಾಲೆಟ್ಸ್ ಇದೆ. ಪರ್ ಡೇ 20,000 ಟೈಲ್ಸ್ ಮಾಡ್ತೇವೆ. ಅದಕ್ಕೆ ಸರಿಯಾಗಿ ದಿವಸಕ್ಕೆ 20,000 ಹಂಚು ಬೇಯುತ್ತದೆ, 20,000 ಹಂಚು ಪ್ರೆಸ್ ಆಗ್ತದೆ. ಅದೇ ಕ್ರಮದಲ್ಲಿ ಇರ್ತದೆ, ಅಲ್ಲಿ 20,000 ಹಂಚಾಗೋ, ಇಲ್ಲಿ ಹಂಚು ಬೆಂದು ಹೊರಗೆ ಬರ್ತದೆ 20,000. ಮತ್ತು ಅದನ್ನು ಗ್ರೇಡ್ ಮಾಡ್ತೇವೆ. ಅದು ಹಂಚು ಬೆಂದ ನಂತರ ಫಸ್ಟು ಸೆಕೆಂಡ್ ಥರ್ಡ್ ಅಂತ ಗ್ರೇಡ್ ಮಾಡ್ತೇವೆ. ಒಳ್ಳೆ ಸ್ವರ ಮೆಟಾಲಿಕ್ ಸೌಂಡ್ ಟನ್ 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 ಸ್ವರ ಬಂದರೆ ಅದು ಫಸ್ಟ್ ಕ್ವಾಲಿಟಿ, ಮತ್ತು ಸ್ವಲ್ಪ ಸೌಂಡ್ ಕಡಿಮೆ ಆದರೆ ಸೆಕೆಂಡ್, ಮತ್ತು ಸೌಂಡ್ ಕಡಿಮೆ ಸ್ವಲ್ಪ ಬಿರುಕಿದ್ರೆ ಥರ್ಡ್. ಹೀಗೆ ಅದನ್ನು ಗ್ರೇಡ್ ಮಾಡ್ತಾವ್ರೆ. ಅದಕ್ಕೆ ಹ್ಯೂಮನ್ ಮನುಷ್ಯನೇ ಮಾಡೋದು ಅದನ್ನು, ಅದು ಬೇರೆ ಸಿಸ್ಟಮ್ ಇಲ್ಲ. ಒಂದು ಕಬ್ಬಿಣದ ಸಲಾಕೆಯಿಂದ
ಕಂಠನ್ನು ಹೊಡೆದು ಕ್ಲಾಸ್ ಅವನಿಗೆ ಅವರ ಅಂದಾಜಲ್ಲಿ ಮಾಡ್ತಾ ಹೋಗ್ತಾನೆ. ಅದನ್ನು ಕ್ಲಾಸ್ ಫಸ್ಟ್ ಕ್ವಾಲಿಟಿಗೆ 10 ರೂಪಾಯಿಗೆ ಮಾಡ್ತೇವೆ, ಸೆಕೆಂಡ್ ಕ್ವಾಲಿಟಿ 8 ವರೆಗೆ ಮಾಡ್ತೇವೆ, ಥರ್ಡ್ ಕ್ವಾಲಿಟಿನ 5 ರೂಪಾಯಿಗೆ ಮಾಡ್ತೇವೆ. ಹಾಗೆ ಅದರಲ್ಲಿ ಫಸ್ಟ್ ಕ್ವಾಲಿಟಿ 80% ಬಂದರೆ ಒಳ್ಳೆಯ ಪ್ರೊಡಕ್ಷನ್, ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬಂದಿದೆ ಅಂತ ಲೆಕ್ಕ. ಅದಕ್ಕೆ 80ಗಿಂತ ಕಡಿಮೆ ಬಂದರೆ ಸ್ವಲ್ಪ ಶ್ರಮ ಏನೋ ತೊಂದರೆ ಆಗಿದೆ ಅಂತ ಲೆಕ್ಕ. ಅದಕ್ಕಿಂತ ಈಗ 80% ಬರ್ತಾ ಉಂಟು, 85% ಬರ್ತದೆ, ಒಮ್ಮೆಮ್ಮೆ 80ಗಿಂತ ಡೌನ್ ಆಗಿ 70-75 ಬರ್ತದೆ ಅಂತ. ಅದನ್ನು ಶಾರ್ಟಿಂಗನ್ನು ನಾವು ಸ್ಟ್ರಿಕ್ಟ್ ಇಡ್ತೇವೆ. ಯಾಕಂದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಹಂಚು ಮಾರಾಟ ಆಗಬೇಕಾದ್ರೆ ಅದನ್ನು ಶಾರ್ಟಿಂಗ್ ಸರಿಯಾಗಿರಬೇಕು. ಅದು 70-90 ಅಂತ ಹೇಳೋದು ಸುಮ್ಮನೆ, ಅದು 80ಗಿಂತ ಮೇಲೆ ಬರೋದು ಕಡಿಮೆ. 80-80 ಒಳಗೆ ಫಸ್ಟ್ ಕ್ವಾಲಿಟಿ ಬರ್ತದೆ, ಮತ್ತು ಉಳಿದದ್ದು ಸೆಕೆಂಡ್, ಒಂದು 5-7% ಥರ್ಡ್ ಕ್ವಾಲಿಟಿ ಬರ್ತದೆ, ನಕಾರಿ ಸ್ವಲ್ಪ ಬಿರುಕಿರ್ತದೆ ಅದರಲ್ಲಿ. ಮತ್ತು ಸ್ವಲ್ಪ ಒಂದು 2-3% ಪುಡಿ ಹಂಚಾಗ್ತದೆ, ಹಂಚು ಪುಡಿ ಆಗ್ತದೆ. ಕ್ವಾಲಿಟಿ ಕ್ಲೇ ವಿ ಆರ್ ನಾಟ್ ಗೆಟ್ಟಿಂಗ್. ಕ್ವಾಲಿಟಿ ಕ್ಲೇ ಸಿಗದಿದ್ದರೆ ನಮಗೆ ಕ್ವಾಲಿಟಿ ಟೈಲ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕ್ವಾಲಿಟಿ ಟೈಲ್ಸ್ ಮಾಡಿದರೆ ಅದು ಸೇಲ್ ಮಾಡೋದು ಕಷ್ಟ ಆಗ್ತದೆ, ಡಿಮ್ಯಾಂಡ್ ಕಡಿಮೆ ಆಗ್ತದೆ, ಲೀಕೇಜ್ ಎಲ್ಲ ಬರ್ತದೆ. But when you started this, yeah, so many years back, avaga there was a good demand. Yeah, yeah, good demand, good clay was available. Huh. We require per year around 2,500 loads of clay. Yes. Ishtu factory ke ashtu clay vendre ishtu clay aayitu. So adu exhaust aagta bartavu.